ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಗಣಪತಿ ಅಂತಂದರೆ ವಿಘ್ನ ನಿವಾರಕ ಅನ್ನೋದು, ಬಹಳ ವಿಘ್ನೇಶ್ವರ ಅನ್ನೋದು ಪ್ರಸಿದ್ಧವಾದ ಶಬ್ದ. ಅಂತಹ ವಿಘ್ನಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ, ಅದರಿಂದಾಗಿ ಅವನಿಗೆ ವಿಘ್ನೇಶ್ವರ ಅಂತ, ಅವನಿಗೆ ವಿಘ್ನ ಅಂತಲೇ ಹೆಸರಿದೆ. ವಿಘ್ನ ಅನ್ನುವ ಹೆಸರು ಅವನೇ ವಿಘ್ನ ಅಂತಲ್ಲ, ವಿಘ್ನಕ್ಕೆ ಅಧಿಪತಿಯಾಗಿದ್ದಾನೆ ಅಂದರೆ ವಿಘ್ನವನ್ನು ನಿಯಂತ್ರಿಸುವ ಶಕ್ತಿ ಇದೆ ಅವನಿಗೆ ಅಂತ. ಹಾಗಾಗಿ ವಿಘ್ನ ಅಂತ ಅನ್ನೋದು ಯಾರಿಗೆ ಯಾರ ಮೇಲೆ ಒಡೆತನ ಇರುತ್ತೋ ಆ ಹೆಸರಿನಿಂದ ಅವನನ್ನು ಕರೀತಾರೆ ಅನ್ನೋದು ಒಂದು ಶಾಸ್ತ್ರದ ನಿಯಮ. ಹಾಗಾಗಿ ಈಗ ತರಕಾರಿಯನ್ನು ತಗೊಂಡು ಹೋಗ್ತಾ ಇರುವವನನ್ನು ನಾವು ತರಕಾರಿ ಅಂತ ಕರೀತೇವೆ ಅಂದರೆ ಅದರ ಮೇಲೆ ಅವನಿಗೆ ಒಡೆತನ ಇದೆ. ಹಾಗೆ ವಿಘ್ನವನ್ನು ನಿಯಂತ್ರಿಸುವ ಶಕ್ತಿ ಅವನಾದ್ರಿಂದಾಗಿ ಅವನನ್ನು ವಿಘ್ನ, ವಿಘ್ನೇಶ್ವರ, ವಿಘ್ನರಾಜ ಅಂತೆಲ್ಲ ಅವನನ್ನು ಕರೆಯುವ ಬಹಳ ಮುಖ್ಯವಾದ ಉದ್ದೇಶವೇ ಅವನು ಅದನ್ನು ನಿಯಂತ್ರಣದಲ್ಲಿ ಇಡ್ತಾನೆ ಅಂತ. ಅಂದರೆ ಈ ವಿಘ್ನೇಶ್ವರನ ಹಿನ್ನೆಲೆಯನ್ನು ಒಂದು ನಿಮಿಷ ಗಮನಿಸಿ ನಾವು ಮತ್ತೆ ನಿತ್ಯದ ಚಿಂತನೆಗೆ ಬರೋಣ. ಗೌರಿ ತೃತೀಯ ನಿನ್ನೆ, ಇವತ್ತು ಗಣಪತಿ ಚತುರ್ಥಿ. ಗಣಪತಿ ಅಥವಾ ವಿಘ್ನೇಶ್ವರ ಅಂತನೋನು ಪಾರ್ವತಿ ಮತ್ತು ಪರಶಿವನ ಅವರ ದಾಂಪತ್ಯದ ಫಲ. ಪಾರ್ವತಿ ಮತ್ತು ಪರಶಿವ ಅನ್ನುವುದು ಮಾತು ಮತ್ತು ಮನಸ್ಸಿಗೆ ಪ್ರತಿನಿಧಿಗಳು. ಮಾತು ಮತ್ತು ಮನಸ್ಸು ಮದುವೆಯಾದರೆ ಅಥವಾ ಮಾತು ಮತ್ತು ಮನಸ್ಸಿಗೆ ಒಳ್ಳೆಯ ದಾಂಪತ್ಯ ಇದ್ದರೆ ಆವಾಗ ಬದುಕು ನಿರ್ವಿಘ್ನವಾಗಿ ಸಾಗುತ್ತೆ ಅನ್ನೋದು ಇದರ ಮೂಲ ಸಂದೇಶ. ಅಂದರೆ ಮಾತಿನ ಮತ್ತು ಮನಸ್ಸಿನ ಯೋಚನೆಗಳಲ್ಲಿ ವ್ಯತ್ಯಾಸ ಇಲ್ಲದೇ ಇದ್ದರೆ, ಯೋಚಿಸಿದ್ದನ್ನೇ ಮಾತಾಡ್ತಾ ಇದ್ದರೆ, ಮಾತಾಡುವುದನ್ನೇ ಯೋಚಿಸುವುದಾದರೆ ಎಲ್ಲ ಕೆಲಸಗಳು ತನ್ನಿಂದ ತಾನೇ ಕ್ಲಿಯರ್ ಆಗುತ್ತೆ. ಏನಾಗುತ್ತೆ, ಯೋಚನೆ ಒಂದಾಗಿ ಮಾತು ಇನ್ನೊಂದಾದಾಗ, ಆ ಮಾತು ಯೋಚನೆಯ ಫಲವಾಗಿ ಬಂದದ್ದಲ್ಲದೆ ಹೋದಾಗ, ಮತ್ತೊಂದು ದಿವಸ ಅದೇ ಪ್ರಶ್ನೆ ಬಂದಾಗ ಇನ್ನೊಂದು ಮಾತು ಹುಟ್ಟುತ್ತೆ, ಅದರಿಂದ ಸಂದೇಹ ಬರುತ್ತೆ, ವಿಘ್ನಗಳು ಉಂಟಾಗ್ತವೆ. ನಿರ್ವಿಘ್ನವಾಗಿ ನಮಗೆ ಯಾವುದೇ ಕಾರ್ಯ ನಡೀಬೇಕು ಅಂದರೆ ಹಿಂದೆ ಏನು ಹೇಳಿದ್ದೇವೆ ಅದು ಯಥಾವತ್ತಾಗಿ ಹೇಳಿದ್ರೆ ಮತ್ತೆ ನೆನಪಿಟ್ಟುಕೊಂಡು ಕಷ್ಟಪಟ್ಟು ಮೊನ್ನೆ ಏನು ಹೇಳಿದ್ದೆ ಅಂತ ನೆನಪಿಸ್ಕೊಂಡು ಹೇಳಬೇಕಾದ ಪ್ರಸಂಗ ಇಲ್ಲ. ಹಾಗಾಗಿ ಮೊನ್ನೆಯೂ ಇದೇ ಕಾರಣ ಕೊಟ್ಟದ್ದು, ಇವತ್ತು ಅದೇ ಕಾರಣ ಕೊಡೋದು, ಇನ್ನು ಎಷ್ಟು ಸಾವಿರ ವರ್ಷ ಹೋದರೂ ಆ ಕಾರಣ ಅದೇ ಥರ ಇದ್ದಾಗ ಅದು ತತ್ವ ಅಂತ ಅನಿಸಿಕೊಳ್ಳುತ್ತೆ. ಹಾಗಾಗಿ ನಿರ್ವಿಘ್ನವಾಗಿ ಕಾರ್ಯವನ್ನು ನಡೆಸಲಿಕ್ಕೆ ಆಗುವ ಹಾಗೇನೆ ನಮ್ಮ ಮಾತು ಮನಸ್ಸು ಇರಬೇಕು ಅನ್ನೋದು ಒಟ್ಟು ನಮ್ಮ ಇವತ್ತಿನ ಹಬ್ಬದ ಮೂಲ ಸಂದೇಶ ಅಂತ ಗ್ರಹಿಸ್ತಾ ನಾವು ಇವತ್ತಿನ ಪ್ರಭೂತಸ್ತ್ರಿಕ ಕುದ್ಧಾಮ ಪವಿತ್ರಂ ಮಂಗಲಂ ಪರಂ, ನಿನ್ನೆಯ ಐದು ನಾಮಗಳಲ್ಲಿ ಅಗ್ರಾಹ್ಯಾಯ ನಮಃ, ಶಾಶ್ವತಾಯ ನಮಃ, ಕೃಷ್ಣಾಯ ನಮಃ, ಲೋಹಿತಾಕ್ಷಾಯ ನಮಃ, ಪ್ರತರ್ದನಾಯ ನಮಃ ಅಂತ ನೋಡಿದ್ದೆವು. ಈಗ ಮುಂದೆ ಪ್ರಭೂತಾಯ ನಮಃ. ಪ್ರ ಅನ್ನುವ ಉಪಸರ್ಗ ಮತ್ತು ಭೂತ ಅನ್ನುವ ಶಬ್ದ. ಪ್ರಭೂತ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಭಾಷೆಯಲ್ಲಿ ಬಳಸುವಾಗ ಪ್ರಭೂತಂ ಧನಂ ಪ್ರಾಪ್ತಂ, ತುಂಬ ದುಡ್ಡು ಸಿಕ್ಕಿತು ಅಂತ ಹೇಳಿ ಪ್ರಭೂತ ಅನ್ನುವ ಶಬ್ದವನ್ನು ತುಂಬ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಭಗವಂತ ಕೊಟ್ಟರೆ ತುಂಬ ಕೊಡ್ತಾನೆ ಅಂತ, ಅವನು ಕೊಡುವುದರಲ್ಲಿ ತುಂಬ ಕೈ ಎತ್ತಿದವನು ಅನ್ನುವ ಅರ್ಥದಲ್ಲಿ ಅವನಲ್ಲಿ ತುಂಬ ಇದೆ, ಆದ್ರಿಂದಾಗಿ ಗುಣಗಳು ತುಂಬ ಇದೆ, ಕೊಡುಗೈತನವೂ ತುಂಬ ಇದೆ, ಆದ್ರಿಂದಾಗಿ ಅವನು ಕೊಡ್ತಾನೆ. ಕೊಡುಗೈತನ ಅನ್ನುವ ಗುಣ ಇದೆ ಅಂದರೆ ಕೊಡ್ತಾನೆ ಅಂತಲೇ ತಾತ್ಪರ್ಯ. ಅವನು ತುಂಬ ದಾನ ಮಾಡುವ ಬುದ್ಧಿ ಇದೆ, ಆದರೆ ದಾನ ಮಾಡಲ್ಲ ಅಂತ ಹೇಳಿದರೆ ದಾನ ಮಾಡುವ ಬುದ್ಧಿ ಇದೆ ಅನ್ನುವ ಗುಣವೇ ಹೋಯಿತು. ಅದರಾಗಿ ಭಗವಂತನಲ್ಲಿ ಪ್ರಭೂತವಾದ ಗುಣ ಸಂಪತ್ತಿ ಇದೆ ಅಂದರೆ ಎಲ್ಲ ಗುಣಗಳಿಂದ ಪ್ರಭೂತ, ತುಂಬಿದವನು ಮತ್ತು ತುಂಬಿದ ಹಾಗೇನೆ ಕೈ ಎತ್ತಿ ಕೊಡುವವನು ಅನ್ನುವ ಪ್ರಭೂತ ಅನ್ನುವ ಶಬ್ದ ನಮಗೆ ಉಪಯೋಗ ಆಗುವಂಥದ್ದು. ಭಗವಂತನನ್ನ ಪ್ರಭೂತ ಅಂತ ಚಿಂತಿಸಿದರೆ ನಮ್ಮ ಬದುಕು ಕೂಡ ಪ್ರಭೂತವಾಗುತ್ತೆ. ಪ್ರಭೂತ ಆಗುವುದು ಅಂತಂದರೆ ಒಳ್ಳೆಯ ಭೂತವನ್ನು, ಭೂತ ಅಂದರೆ ಕಾಲ, ಹಳೆಯ ಕಾಲ, ನಮ್ಮ ಪ್ರತಿಯೊಂದು ಹಿಂದಿನ ನೆನಪಿನ ಘಟನೆ ಸಮೃದ್ಧವಾಗಿದ್ದರೆ ಹೊಸತನ್ನ ಸ್ವೀಕರಿಸುವ ಶಕ್ತಿ ಗಟ್ಟಿಯಾಗುತ್ತೆ. ನಮ್ಮ ಅನುಭವವೇ ಕಳಪೆ ಆಗಿಬಿಟ್ರೆ ಹೊಸತನ್ನ ಯಾಕೆ ಹೀಗೆ ಮಾಡಬೇಕು, ಏನಿದ್ರೆ ಉದ್ದೇಶ, ಎಲ್ಲವೂ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ. ಹಾಗಾಗಿ ನಮ್ಮ ಭೂತ ಅಂದರೆ ಇತಿಹಾಸ ಅಂತ ಅರ್ಥ. ಅಥವಾ ನಾವು ನಡೆಸಿದ ಪ್ರತಿಯೊಂದು ಕೆಲಸವೂ ಕೂಡ, ಈಗ ನಡೆಯುತ್ತಾ ಇರುವಂತಹ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅರ್ಥ ಬಂದರೆ ಅದು ಪ್ರಭೂತ ಆಗುತ್ತೆ. ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಗಟ್ಟಿತನ ತುಂಬಿಕೊಳ್ಳುವುದಕ್ಕೆ ಭಗವಂತನ ಪ್ರಭೂತ ಅನ್ನುವ ರೂಪವನ್ನು ಚಿಂತಿಸಿದರೆ ನಾವು ಕೂಡ ಪ್ರಭೂತರಾಗ್ತೇವೆ. ಭಗವಂತನ ಪ್ರಭೂತ ರೂಪ ಭೂತಗಳಲ್ಲಿ ಎಲ್ಲದಕ್ಕಿಂತ ಹಿರಿಯ ಅಂತ ಒಂದರ್ಥ. ಹಿರಿಯ ಅಂತಂದರೆ
ಅವನ ಸ್ಥಾನಮಾನವನ್ನು ಚೆನ್ನಾಗಿ ಉಳಿಸಿಕೊಳ್ಳುವ ಹಾಗೆ ಅವನು ನಡ್ಕೊಳ್ತಾನೆ. ನಾವು ಭಗವಂತನನ್ನು ಪ್ರಭೂತ ಅಂತ ಚಿಂತಿಸಿದರೆ ನಮ್ಮ ಸುತ್ತಮುತ್ತಲಿನ ನಮಗೆ ಸಿಗಬೇಕಾದ ಗೌರವ ಆಧಾರಗಳಲ್ಲಿ ಸರಿಯಾದ ರೀತಿಯ ಕರ್ತವ್ಯವನ್ನು ನಿರ್ವಹಿಸಿದ್ದರ ಪರಿಣಾಮವಾಗಿ ಅಂಥದ್ದೇ ಸ್ಥಾನವನ್ನು ನಾವು ಪಡೆಯುತ್ತೇವೆ. ಅಲ್ಲಿ ಜ್ಞಾತಿಗಳಲ್ಲಿ ಅವನು ಜ್ಞಾತಿ ಪ್ರಧಾನ ಅಂತ ನಾವು ಫಲಶ್ರುತಿಯಲ್ಲಿ ಕೇಳ್ತೇವೆ. ಜ್ಞಾತಿ ಪ್ರಾಧಾನ್ಯಮೇವಚ ಅಂತ ನಮ್ಮ ಸುತ್ತಲಿನ ಜನರಲ್ಲಿ ಯಾವಾಗಲೂ ಜಗತ್ತಿಗೆ ಒಡೆಯಾಗುವುದು ನಮಗಂತಹ ವಿಸ್ತಾರವಾದಂತಹ ಶಕ್ತಿ ಇದ್ರೆ ಮಾತ್ರ ಅದು ಸಾಧ್ಯ. ನಾವು ಜಗತ್ತಿಗೆ ಒಡೆಯ ಅಲ್ಲದೇ ಇದ್ರೂ ನಮ್ಮ ಮನೆಯ ಪರಿಸರದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ವ್ಯವಸ್ಥೆಯ ಅಡಿಯಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ನಾಯಕತ್ವ ಬೇಕು. ಅಂತಹ ಒಂದು ಗಟ್ಟಿತನವನ್ನ, ನಾಯಕ ಅಂದ್ರೆ ಓಟ್ ಹಾಕಿಸ್ಕೊಂಡು ಕೈ ಮುಗಿದು ತಪ್ಪು ಮಾಡಿದಾಗ್ಲೂ ಜೈ ಅಂತ ಎರಡು ಕೈಗಳನ್ನು ಎತ್ತಿಕೊಂಡು ನಮಸ್ಕಾರ ಮಾಡಿ ಹೋಗುದು ಒಂದೇ ನಾಯಕತ್ವ ಅಲ್ಲ. ಇವತ್ತು ನಾಯಕತ್ವ ಅಂದ್ರೆ ಅದೇ ಕಣ್ಣು ಮುಂದೆ ಬರುತ್ತೆ. ನಾಯಕನಾಗಬೇಕು ಅಂತ ಅಲ್ಲ, ಅಧ್ಯಾಪಕನಾಗಿದ್ದಾಗಲೂ ಅವನ ಮಾತು ಕೇಳೋರಾಗಿರ್ಬೋದು, ಒಬ್ಬ ಯಜಮಾನನಾಗಿ ಮನೆಯಲ್ಲಿ ಏನೇ ಕರ್ತವ್ಯ ನಿರ್ವಹಿಸ್ತೇನೆ ಅಂತಂದಾಗ ಎಲ್ಲರೂ ಬೆನ್ನು ಹೆಗಲು ಎರಡೂ ಜೋಡಿಸಿ ಏನ್ ಕೆಲಸ ಹೇಳಿ ನಾವು ಮಾಡ್ತೇವೆ ಅಂತ ಹೇಳುವ ವಿಶ್ವಾಸ ತೋರುವುದು, ಇದೆಲ್ಲವೂ ಕೂಡ ಪ್ರಭೂತ ಶಬ್ದದಿಂದ ನಮಗೆ ಒದಗುವ ನಮ್ಮ ಸುತ್ತಲಿನವರ ನಡುವಿನ ಎತ್ತರದ ಸ್ಥಾನ. ಪ್ರಭೂತಾಯ ನಮಃ, ಭಗವಂತ ಹಾಗೆ ಪ್ರಭೂತನಾಗಿದ್ದಾನೆ, ಹಾಗಾಗಿ ನಮ್ಮನ್ನು ಪ್ರಭೂತನಾಗಿಸ್ತಾನೆ. ತ್ರಿಕಕುದ್ಧಾಮ, ಕಕುತ್ ಅಂದ್ರೆ ಸಂಸ್ಕೃತದಲ್ಲಿ ಕುತ್ತಿಗೆ ಅಂತ, ತ್ರಿ ಅಂದ್ರೆ ಕುತ್ತಿಗೆಯ ಮೇಲೆ ಮೂರು ಧಾಮಗಳನ್ನು ಹೊಂದಿದವ. ಅಂದ್ರೆ ಈ ಜಗತ್ತು ಅನ್ನೋದೊಂದು ಪುರುಷಾಕಾರದಲ್ಲಿದ್ದರೆ ಅದರ ಕುತ್ತಿಗೆಯ ತನಕದ ಎಲ್ಲ ಲೋಕಗಳು ದಾಟಿ ಮೇಲಿನ ಮೂರು ಲೋಕಗಳಲ್ಲಿ ಅದು ವೇದ ಹಾಗೆ ಹೇಳುತ್ತೆ. ಹಾಗಾಗಿ ಅದನ್ನು ಆ ಶಬ್ದದಿಂದ ಗುರುತಿಸಿದ್ದಾರೆ. ಅಮೃತಂ ಕ್ಷೇಮಂ ಅಭಯಂ ತ್ರಿಧಾಮ್ನೋಭ್ಯ ಅಧಾಯಿ ಮೂರ್ಧಸು ಅಂತ ಶಬ್ದದಲ್ಲಿ ಹೇಳುವಾಗ ಅವನ ಮೂರು ಲೋಕಗಳನ್ನು, ಅದನ್ನೇ ಇನ್ನೊಂದು ರೀತಿಯಿಂದ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ನಾವು ಕೇಳುತ್ತೇವೆ. ಹೀಗೆ ಮೂರು ಉತ್ತಮವಾದ ಮೇಲಿನ ಲೋಕಗಳ ಒಡೆತನವನ್ನ ಹೊಂದಿದವನು. ಆದ್ರಿಂದಾಗಿ ಧಾಮ ಅಂದ್ರೆ ಇನ್ನೊಂದರ್ಥ ಬೆಳಕು ಅಂತ ಅರ್ಥ. ಮೂರು ಬೆಳಕಿನಲ್ಲಿ ನಿಂತವನು ಅಂತ, ಸೂರ್ಯ, ಅಗ್ನಿ ಮತ್ತು ಚಂದ್ರ ಅಂತ. ಇದು ಮೂರು, ಸೋಮಮಂಡಲ, ಅಗ್ನಿಮಂಡಲ, ಸೂರ್ಯಮಂಡಲ ಅಂತ ಮೂರು ಮಂಡಲಗಳನ್ನ ನಿತ್ಯದಲ್ಲಿ ಚಿಂತಿಸಬೇಕು ಅಂತ ಕೆಲವು ಯೋಗದ ಸಾಧನೆಯ ಮಾತುಗಳಲ್ಲಿ ಅದನ್ನ, ನಮ್ಮ ದೇಹದೊಳಗೆ ಆ ಮೂರು ಮಂಡಲಗಳಿವೆ ಅಂತ. ಈ ಮೂರು ಮಂಡಲಗಳಲ್ಲೂ ಬೆಳಕು ಚೆಲ್ಲುವ ಶಕ್ತಿಯಾಗಿ ನೆಲೆಸಿದವನು ಅವನೇ. ಅಗ್ನಿಯಲ್ಲಿರುವ ಬೆಳಕಾಗಲಿ, ಚಂದ್ರನಲ್ಲಿರುವ ಬೆಳಕಾಗಲಿ, ಸೂರ್ಯನಲ್ಲಿರುವ ಬೆಳಕಾಗಲಿ, ಅದು ಮೂರೂ ಕೂಡ ಅವನದ್ದೇ. ಆದ್ರಿಂದಾಗಿ ಎಲ್ಲಾ ದಿಕ್ಕುಗಳಿಗೆ ಅದನ್ನ ಕಕುಪ್ ಅಂದಾಗ ಅದನ್ನ ಇನ್ನೊಂದು ತ್ರಿಕಕುದ್ಧಾಮ ಅಂತಿದ್ದ ಹಾಗೆ ತ್ರಿಕಕುದ್ಧಾಮ ಅಂತ ಶಬ್ದ ಇದೆ ಪಾಠಾಂತರದಲ್ಲಿ. ಆವಾಗ ಈ ಮೂರು ದಿಕ್ಕುಗಳನ್ನ, ಮೇಲೆ ಕೆಳಗೆ ಅಡ್ಡ, ಈ ಮೂರು ದಿಕ್ಕುಗಳನ್ನ ವ್ಯಾಪಿಸಿದ ಬೆಳಕಾಗಿ ಅಥವಾ ವ್ಯಾಪಿಸಿದ ಧಾಮ ಅಂದ್ರೆ ಮನೆ ಅಂತ ಅರ್ಥ. ಮತ್ತೊಂದು, ಮೂರು ಮೇಲಿನ ಮನೆಗಳನ್ನ, ಜಗತ್ತಿನ ಸ್ಥಾನಗಳನ್ನ ತನ್ನ ಮನೆಯನ್ನಾಗಿಸಿಕೊಂಡವನು. ನಮ್ಗೆ ಇದರಿಂದ ಸಿಗಬೇಕಾದ್ದೇನು? ಆರೋಗ್ಯಕ್ಕೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಅಗ್ನಿಯ ಬೆಳಕು ಮೂರು ಕೂಡ ತುಂಬಾ ಅಗತ್ಯವಾದದ್ದು. ಅದು ಕಲರ್ ಥೆರಪಿ ಅಂತ ಲೆಕ್ಕ. ನಮಗೀಗ ಅಗ್ನಿಯ ಪರಿಚಯವೇ ಇಲ್ಲ ಅಂತಾಗಿ ಹೋಗಿದೆ. ಯಾಕೆಂದ್ರೆ ಎಲ್ಲ ಓವನ್ ಅಲ್ಲಿ ಅಥವಾ ಗ್ಯಾಸ್ ಅಲ್ಲಿ ಕಾಣದ ಹಾಗೇನೆ ಅದೆಲ್ಲ ನಡೆದು ಹೋಗುತ್ತೆ. ಆದ್ರಿಂದಾಗಿ ಕಣ್ಣಿನ ಶುದ್ಧಿಗೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಮತ್ತು ಅಗ್ನಿಯ ಬೆಳಕು ನಿರಂತರ ಸಂಪರ್ಕದಲ್ಲಿ ಇದ್ದಾಗ ಅದು ಕಣ್ಣಿಗೆ ಮಾತ್ರ ಅಲ್ಲ, ದೇಹದ ಎಲ್ಲ ಭಾಗಗಳಿಗೂ ವಿಶಿಷ್ಟವಾದಂತಹ ಒಂದು ಥೆರಪಿಯನ್ನ ಉಂಟು ಮಾಡುವಂಥದ್ದು. ಅಂದ್ರೆ ಅದು ಉರಿಯುವಾಗ, ಈಗ ಬೆಂಕಿ ಉರಿಯುವಾಗ ಅದರ ತುಪ್ಪದ್ದಾದ್ರೆ ತುಪ್ಪದ ಒಂದು ಘಮ ಇದೆ, ಎಳ್ಳೆಣ್ಣೆ ಆದ್ರೆ ಎಳ್ಳೆಣ್ಣೆಯ ಘಮ ಇದೆ, ಹೀಗೆ ಆಯಾ ದ್ರವ್ಯದ. ಅದರಿಂದಾಗಿ ಅದನ್ನು ಶುದ್ಧವಾದ ಎಣ್ಣೆ ಬಳಸಬೇಕು ಅಂತ ಹೇಳುದು ಈ ಕಾರಣಕ್ಕಾಗಿ. ಹಾಗಾಗಿ ಅಂತಹ ಪ್ರಭೆಯಿಂದ ನಮ್ಮ ಆರೋಗ್ಯಕ್ಕೆ ಕಾರಣವಾಗುವಂತಹ ಒಂದು ವಿಶಿಷ್ಟವಾದಂತಹ ಪರಿಸರವನ್ನ ಮೂರು ಬೆಳಕುಗಳು ಕೂಡ ಉಂಟು ಮಾಡುತ್ತವೆ. ಆ ಬೆಳಕುಗಳಲ್ಲಿ ನಿಂತು ನಾವು ಪಡೆಯಬೇಕಾದಂತಹ ಸಂಪತ್ತನ್ನ ಸರಿಯಾಗಿ ಒದಗುವಂತೆ ಮಾಡುತ್ತಾನೆ. ಆ ಮೂಲಕ ನಮ್ಮ ಮನಃಶಾಂತಿ, ದೇಹದ ಸ್ಥಿತಿ ಎರಡೂ ಕೂಡ ನೆಮ್ಮದಿಯಿಂದ ಇರುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಅವನನ್ನ ತ್ರಿಕಕುದ್ಧಾಮ ಅಂತ ಚಿಂತಿಸುವುದು ಉತ್ತಮವಾದದ್ದು. ಇನ್ನು ಸಹಜವಾಗಿ ಸಾಧಕನೊಬ್ಬನಿಗೆ ಈ ಜಂಜಾಟದಿಂದ ದಾಟಿ ವೈಕುಂಠದ ಕಡೆಗೆ ಸಾಗಬೇಕು ಅಂತಿದ್ದವನಿಗೆ ಭಗವಂತ ಅವನ ಸ್ಥಾನಮಾನಗಳನ್ನು ಎಲ್ಲಿ ಬೇಕಾದರೂ ಓಡಾಡಲಿಕ್ಕೆ ಅವಕಾಶವನ್ನು ಭಗವಂತ ಕೊಡ್ತಾನೆ ಎನ್ನುವ ಹಾಗೆ, ಯಾವ ದಿಕ್ಕಿಗೆ ಬೇಕಾದರೂ, ಯಾವ ರೀತಿಯಲ್ಲಿ ಬೇಕಾದರೂ ಸಾಧಕನೊಬ್ಬ ತನ್ನ ಬಯಸಿದ ಕಡೆಗೆ ಹೋಗುವುದಕ್ಕೆ ಬೇಕಾದ ಅನುಕೂಲತೆಯನ್ನು ಕೂಡ ಯಾವ ರೀತಿಯಲ್ಲೂ ಕೂಡ ಅವನು ಜಾರದಂತೆ ಅವನನ್ನು ಎತ್ತರಕ್ಕೆ ಏರಿಸುವ ಶಕ್ತಿಯಾಗಿ ಭಗವಂತ
ತ್ರಿಕಕುದ್ಧಾಮನಾಗಿ ಬೆಳಕನ್ನು ಬೀರ್ತಾನೆ. ಅಂದರೆ ದಾರಿ ತೋರ್ಬೇಕು ಅಂದರೆ ಬೆಳಕು ಬರಬೇಕು. ಇಲ್ಲಿ ಆಶ್ಚರ್ಯ ಏನು ಅಂದರೆ ಈ ಬೆಳಕೇ ಕೈಯೂ ಆಗುತ್ತೆ. ಕರ ಅಂತ ಅದಕ್ಕೆ ಹೆಸರು ಸಂಸ್ಕೃತದಲ್ಲಿ. ಕರ ಅಂದರೆ ಕೈ, ಕರ ಅಂದರೆ ಕಿರಣ. ಹಾಗಾಗಿ ಪ್ರಭಾಕರ, ಪ್ರಭಾ ಕಿರಣ ಯಾವುದು, ಸೂರ್ಯನ ಕಿರಣಗಳೇ ಕರಗಳಂತೆ, ಬೆಳಕೇ ಕಿರಣಗಳು ಕರಗಳಂತೆ ಅವನನ್ನು ಎಳೆದೊಯ್ಯುತ್ತೆ. ಅದರಿಂದಾಗಿ ಇದು ಮೂರು ರೀತಿಯ ಸ್ಥಾನದಿಂದ ಬೆಳಕಿನಿಂದ ನಿಂತು ಕೈ ಎಳೆದು ಮೇಲಕ್ಕೆ, ಕೈ ಹಿಡಿದು ಮೇಲಕ್ಕೆ ಎಳೆಯುವ ಶಕ್ತಿಯಾಗಿ ಭಗವಂತ ಇದ್ದಾನೆ. ಪವಿತ್ರಂ ಪವಿತ್ರಣಾಂ ಪವಿತ್ರಯ್ಯೋ ಅಂತ ಹಿಂದೆ ಬಂದಿತ್ತು. ಪವಿತ್ರರಲ್ಲಿ ಅತ್ಯಂತ ಪವಿತ್ರ ಅಂತ, ಯಾರು ಸ್ವಯಂ ಪವಿತ್ರನೋ ಅವನು ಮಾತ್ರ ನಮ್ಮನ್ನ ಪವಿಯಿಂದ ಅಂದ್ರೆ ಈ ಸಂಸಾರದ ಬೇರೆ ಬೇರೆಯ ವಜ್ರಾಯುಧದ ಆಘಾತದಿಂದ ತ್ರಾಯತೆ ರಕ್ಷಿಸುವುದಕ್ಕೆ ಸಮರ್ಥನಾಗ್ತಾನೆ. ಇನ್ನೊಂದು ಪಾವಯಿತ್ವ ತ್ರಾಯತೆ, ನಮ್ಮನ್ನ ಪವಿತ್ರೀಕರಿಸಿ ರಕ್ಷಿಸ್ತಾನೆ. ಈಗ ಶುದ್ಧಿ ಮಾಡದೆ ಮೊದಲು ಗಾಯ ಆದಾಗ ಕ್ಲೀನ್ ಮಾಡಬೇಕು, ಆಮೇಲೆ ಮದ್ದು ಹಾಕಬೇಕು. ಕ್ಲೀನ್ ಮಾಡದೆ ಮದ್ದು ಹಾಕಿದ್ರೆ ಅದು ಮತ್ತಷ್ಟು ಸಪ್ಟಿಕ್ ಆಗುತ್ತೆ. ಹೇಗೋ ಹಾಗೆ ಈ ಸಂಸಾರದ ದಶೆಯಲ್ಲಿರುವ ಮನದ ಒಳಗಣ ಎಲ್ಲ ಕೊಳೆಯನ್ನ ತೆಗೆದು ಅದರಲ್ಲಿ ರಕ್ಷಣೆಯ ಬೇರೆ ಏನು ಸ್ವತ್ತನ್ನ ಸೇರಿಸಬೇಕು, ರಕ್ಷಣೆಗೆ ಯಾವ ಜ್ಞಾನವನ್ನ ತುಂಬಬೇಕು. ಯಾಕೆಂದ್ರೆ ಪವಿತ್ರ ಮೇ ವಿದ್ಯತೆ ಅಂತ ಹೇಳಿದ್ದು ಜ್ಞಾನವನ್ನ, ಪವಿತ್ರ ಅಂದ್ರೆ ಜ್ಞಾನ ಅಂತ ಅರ್ಥ. ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ಒಂದು ವಸ್ತು ಇನ್ನೊಂದಿಲ್ಲ ಅಂತ ಹೇಳುವಾಗ ಜ್ಞಾನವನ್ನೇ. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಯಾಕೆಂದ್ರೆ ಜ್ಞಾನ ಅನ್ನೋದು ಶ್ರದ್ಧೆ ಇದ್ದಾಗ ಬರುತ್ತೆ. ಅಂದ್ರೆ ಆ ಶ್ರದ್ಧೆ ಬರಬೇಕು ಅಂತಂದ್ರೇನೆ ಅವನಲ್ಲಿ ಆ ತಿಳುವಳಿಕೆ, ಅಂದ್ರೆ ಇದು ಒಂದಕ್ಕೊಂದು ಸಂಬಂಧ ಇದ್ದ ಹಾಗೆ ನಮಗೆ ಒಳಗಿಂದೊಳಗೆ ಕಾಣುತ್ತೆ. ಅದರ ಶ್ರದ್ಧೆ ಅನ್ನೋದು ಕೆಲವೊಮ್ಮೆ ಅವನ ಅಂತರಂಗದ ಸಹಜವಾದ ಸ್ವಭಾವವಾಗಿದ್ದಾಗ ಅದರ ಮೇಲೆ ಮತ್ತಷ್ಟು ಜ್ಞಾನ, ಅದರಿಂದಾಗಿ ಮತ್ತಷ್ಟು ಶ್ರದ್ಧೆ, ಅದರಿಂದಾಗಿ ಮತ್ತಷ್ಟು ಜ್ಞಾನ, ಅದರಿಂದಾಗಿ ಮತ್ತಷ್ಟು ಶ್ರದ್ಧೆ ಅಂತ ಪಾವಿತ್ರ್ಯಕ್ಕೆ ಕಾರಣವಾದ ಶ್ರದ್ಧಾ ಜ್ಞಾನಗಳು ಹೆಚ್ಚು ಬರುವುದಕ್ಕೆ ಕಾರಣವಾಗುತ್ತೆ. ಪವಿತ್ರ ಅಂತ ಭಗವಂತನನ್ನು ಚಿಂತಿಸಿದ್ರೆ ನಮ್ಮನ್ನು ಪವಿತ್ರೀಕರಿಸ್ತಾನೆ, ಶುದ್ಧೀಕರಿಸ್ತಾನೆ, ಅರಿವಿನ ರಸದಲ್ಲಿ ಮೀಯಿಸ್ತಾನೆ ಅನ್ನೋದು ಒಟ್ಟು ಪವಿತ್ರ ಶಬ್ದವನ್ನ ನಾವು ತಿಳ್ಕೊಳ್ಬಹುದು. ಆನಂದವನ್ನ ಕುಡಿಯುತ್ತಾ ಜ್ಞಾನವನ್ನ ಅಂದ್ರೆ ಆನಂದವನ್ನ ಉಣಿಸುತ್ತಾ ಜ್ಞಾನವನ್ನ ಕೊಡುತ್ತಾ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ನಮ್ಮೊಳಗೆ ನಿಂತಿದ್ದಾನೆ. ಅದರಿಂದಾಗಿ ಅವನನ್ನ ಪವಿತ್ರ ಅಂತಾನೂ ಕರೀತಾರೆ. ಮಂಗಲ ಮಂಗಲಂ ಪರಂ, ಇದು ಒಂದು ನಾಮ. ಮಂಗಲಾಯ ಪರಾಯ ನಮಃ, ಮಂಗಲಾನಾಂಚ ಮಂಗಲಂ ಅಂತಾನೆ ಅರ್ಥ. ಅದು ಪೂರ್ವದಲ್ಲಿ ಹೇಳಿದ್ದಾನೆ, ಈಗ ನಾಮವಾಗಿ ಹೇಳ್ತಾ ಇದ್ದಾರೆ. ಏನೇನು ಜಗತ್ತಿನಲ್ಲಿ ಮಂಗಲ ಇದೆಯೋ ಅವೆಲ್ಲದಕ್ಕೂ ಪರದಲ್ಲಿ, ಅವೆಲ್ಲದಕ್ಕೂ ಮಿಗಿಲಾಗಿ ಭಗವಂತ ನಿಂತಿದ್ದಾನೆ. ಅಥವಾ ಮಂಗಲಕರವಾದದ್ದನ್ನೆಲ್ಲ ಪಿಪರ್ತಿ ಪಾಲಯತಿ ರಕ್ಷಿಸುತ್ತಾನೆ. ಏನೇನು ಜಗತ್ತಿನಲ್ಲಿ ಮಂಗಳಮಯವಾದ ವಸ್ತುಗಳಿವೆಯೋ ಅವೆಲ್ಲವನ್ನೂ ಪಾಲಿಸುತ್ತಾನೆ, ಅವೆಲ್ಲವನ್ನೂ ಪೋಷಿಸುತ್ತಾನೆ. ಅದರಿಂದಾಗಿ ಅವನನ್ನ ಮಂಗಲಂ ಪರಂ ಅಂದ್ರೆ ಮಂಗಲಂ ಅಂತ ಶಬ್ದವನ್ನ ಒಂದೇ ಪದವಾಗಿ ತೆಗೆದುಕೊಂಡಾಗ ಅಲ್ಲಿ ಬಿಂದು ಅಂತ ಬರುವಂತಹದ್ದು ತುಂಬಾ ಇಷ್ಟ ಆಯಿತು ಅಂತ ಹೇಳುವಾಗ ಅದು ಒತ್ತಿ ಹೇಳುತ್ತೇವೆ. ಆ ಮಾಂಗಲ್ಯ ಮಂಗಲಂ ಪರಂ, ಅತ್ಯಂತ ಮಂಗಳಮಯವಾದದ್ದನ್ನಾಗಿಸಿ ಪೋಷಿಸ್ತಾನೆ. ಆದ್ರಿಂದಾಗಿ ಅವನ ಬಳಿಗೆ ಸಾರಿದ್ದು ಮತ್ತೆ ಅಮಂಗಳವಾಗುವುದು ಅಂತಿಲ್ಲ. ಅದು ಮಾಂಗಲ್ಯದ ತುತ್ತ ತುದಿ, ಸಂತೋಷದ ಸಂತೋಷ ಅನ್ನೋದು ತೃಪ್ತಿಯಿಂದ ಬರುವಂತಹದ್ದು, ಅಂದ್ರೆ ತೃಪ್ತಿ ಅಂತಾನೆ ಅರ್ಥ ಒಂದು ಅರ್ಥದಲ್ಲಿ. ಆದ್ರೆ ಎಲ್ಲ ಮಿತಿ ಅರ್ಥ ಆದಾಗ ನಮಗೆ ತೃಪ್ತಿ ಬರುತ್ತೆ. ತೃಪ್ತಿ ಬಂದಾಗ ಅದರಲ್ಲಿ ನಿಜವಾದ ಆನಂದ ಏನು ಅಂತ ಅರ್ಥ ಆಗುತ್ತೆ. ಅಂತಹ ಮಂಗಳಮಯವಾದ ನಮ್ಮೊಳಗಿನ ತೃಪ್ತಿಯನ್ನ ಆನಂದವನ್ನ ನಮಗೆ ಪೂರಯತಿ ತುಂಬಿಸುತ್ತಾನೆ, ಪಾಲಯತಿ ಇತ್ತು ಪೋಷಿಸುತ್ತಾನೆ. ಅದರಿಂದಾಗಿ ಭಗವಂತನನ್ನ ಅಂದ್ರೆ ನಮಗೆ ಭಗವಂತನಿಂದ ಎಲ್ಲವೂ ಮಂಗಳಮಯವಾಗಿಯೇ ಜೀವನದ ಘಟನೆಗಳನ್ನು ಸ್ವೀಕರಿಸುವ ಶಕ್ತಿ, ಅದು ಉಳಿದವರಿಗೆ ನೋಡುವಾಗ ಮಂಗಳಮಯ ಅಂತ ಅನ್ನಿಸದೇ ಇರಬಹುದು. ನಮಗೆ ನಮ್ಮ ಸ್ಥಿತಿಯಲ್ಲಿ ಏನಿದೆಯೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸುವ ಎಚ್ಚರ ಬಂದ್ರೆ ಅದು ಮಂಗಳಮಯವೇ ಆಗಿರುತ್ತೆ. ಬೇರೆಯವರಿಗೆ ಅಯ್ಯೋ ಎಷ್ಟು ಬಡತನದಲ್ಲಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಅನಾಹುತ ಮಾಡಿಕೊಂಡಿದ್ದಾರೆ ಅಂತ ಅನಿಸಿದ್ರು, ಸಾಧಕನಾದವನಿಗೆ ಅದು ಎಚ್ಚರ ಇದ್ರೆ ಈ ರೀತಿಯಾದ ಒಂದು ವ್ಯವಸ್ಥೆಯೇ ನನ್ನ ತಪಸ್ಸಿಗೆ ಕಾರಣ ಆಯಿತು ಅಂತ ಭಾವಿಸಿ ಅವನು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ಅದರ ಸಾಧನೆಯ ಮಾರ್ಗದಲ್ಲೇ ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅಂತ ಅಂದುಕೊಂಡು ಸಾಗಿದ್ರೆ ಅದು ಮಂಗಲವೇ ಆಗುತ್ತೆ. ಶ್ರೇಷ್ಠವಾದ ಗುಣವನ್ನೇ ಅವನಲ್ಲಿ ತುಂಬಿಸುತ್ತೆ ಅನ್ನೋದು ಮಂಗಲಪರ ಮಂಗಲಂ ಪರಂ ಅನ್ನುವ ಚಿಂತನೆಯಲ್ಲಿ ನಮಗೆ ಅರ್ಥ ಆಗುವ ಸಂಗತಿ. ಮುಂದೆ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಅಂತ ಇಷ್ಟು ನಾಮಗಳು ಬರುವಂತದ್ದಿದೆ. ಇಲ್ಲಿ ನಾವು ಅದರ ಚತುರ್ಥಿ ವಿಭಕ್ತಿಯನ್ನು ಗಮನಿಸಬೇಕಾದದ್ದು ಪ್ರಭೂತಾಯ ನಮಃ ತ್ರಿಕಕುದ್ಧಾಮ್ನೇ ನಮಃ. ಇದು ಧಾಮ ಶಬ್ದ, ಧಾಮ ಧಾಮನಿ ಧಾಮಾನಿ ಅಂತ ನಡೆಯುತ್ತೆ, ಅದನ್ನಾಗೆ ಧಾಮ್ನೇ ಅಂತ ಅದರ ಚತುರ್ಥಿ. ಪವಿತ್ರಾಯ ನಮಃ
ಮಂಗಲಾಯ ಪರಾಯ ನಮಃ. ಇಷ್ಟು ನಾಲ್ಕು ನಾಮಗಳು ಭಗವಂತನ ಗುಣಗಳನ್ನು ಚಿಂತಿಸುವುದರಿಂದಾಗಿ ನಮಗೆ ಖಂಡಿತ ಆಯಾ ಶಬ್ದದಿಂದ ಹೊರಡುವ ಅರ್ಥದ ಒಂದು ಪಾಲು, ಸಮಗ್ರ ಪಾಲು ಅನ್ನೋದು ಅದು ಅವನದ್ದೇ. ಅವನದ್ದು ನಮಗೆ ಕೊಡ್ಲಿಕ್ಕಾಗುವುದಿಲ್ಲ, ನಮ್ಮದನ್ನು ಅವನು ಕಿತ್ತುಕೊಳ್ಳುವುದು ಇಲ್ಲ. ನಮ್ಮ ಪಾಲು ಏನಿದೆಯೋ ಅದನ್ನು ನಮಗೆ ನೀಡುತ್ತಾನೆ. ಅವನು ನೀಡುವಾಗ ನಮ್ಮಲ್ಲಿ ಇದ್ದದ್ದನ್ನೇ ಸರಿಯಾಗಿ ಒದಗುವಂತೆ ಮಾಡ್ತಾನೆ. ಅದರಿಂದಾಗಿ ಅವನದ್ದನ್ನೇನೋ ಕೊಟ್ಟು ಕಳ್ಕೊಂಡ ಅನ್ನುವ ಕೊರತೆ ಅವನಿಗೆ ಯಾವತ್ತೂ ಬರುವುದು ಇಲ್ಲ. ನಮ್ಮಲ್ಲಿ ಇದ್ದದ್ದನ್ನು ನಾವು ಅನುಭವಿಸದೆ ಒದ್ದಾಡ್ತಾ ಇರುವ ನಮ್ಮ ಕೊರತೆಯನ್ನ ಆತ ಪರಿಹರಿಸ್ತಾನೆ ಅಂತ ಅನ್ನೋದು ಪ್ರತಿ ನಾಮದಲ್ಲೂ ಗುಣಾನುಸಂಧಾನ ಮಾಡುವಾಗ ಇರಬೇಕಾದ ಎಚ್ಚರ. ಇದಿಷ್ಟು ಇವತ್ತಿನ ಚಿಂತನೆ. ಯಾರಾದರೂ ಏನಾದರೂ ಜಿಜ್ಞಾಸೆ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬಹುದು ಅಂತ ಹೇಳ್ತೇನೆ. ಯಾರಾದ್ರಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಒಂದು ಪ್ರಶ್ನೆ ಕೇಳ್ಬೋದು ಆಚಾರ್ಯ? ಖಂಡಿತ ಹೇಳಿ. ಇದು ಮೊದಲಿಗೆ ಈ ಪ್ರಾರ್ಥನೆ ಮಾಡಿದಾಗ ಶುಕ್ಲಾಂ ಬರದರ ಮೇಲೆ ಶುರು ಮಾಡುತ್ತಲ್ಲ, ಹೌದು, ಅದು ಕೆಲವೊಂದು ಕಡೆ ದ್ವಂದ್ವ ಬರುತ್ತೆ. ಅದರದ್ದು ಯೋಚನೆ ಚಿಂತನೆ ಮಾಡಿದಾಗ ಅದು ಅದು ಗಣಪತಿ ಚಿಂತೆ ಸುಸ್ತುತಿಯೋ ಅಥವಾ ವಿಷ್ಣುವಿಗೆ ಸ್ತುತಿಯೋ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳಲಿಕ್ಕಾಗುತ್ತೆ. ಹಾ, ಅದು ಶಬ್ದದ ಯಥಾವತ್ತಾದ ಅರ್ಥವನ್ನ ಗಮನಿಸಿದಾಗ ಸಂದೇಹಕ್ಕೆ ನಿಜವಾಗ ಅವಕಾಶ ಇಲ್ಲ. ಆದರೆ ಆ ತರದ ಒಂದು ಬಳಕೆ ಅನ್ನೋದು ನಾವು ವಿಘ್ನೋಪಶಾಂತಯ್ಯ ಅನ್ನುವ ಶಬ್ದದ ಬಳಕೆಯಿಂದಾಗಿ, ವಿಘ್ನ ಅಂದ್ರೆ ಅದು ಗಣಪತಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ನಾವೇ ಒಂದು ಠರಾವು ಹೊರಡಿಸಿಕೊಂಡಿದ್ದೇವೆ. ಅದರಿಂದಾಗಿ ನಮ್ಗೆ ಹಾಗೆ ತಕ್ಷಣಕ್ಕೆ ಮತ್ತೆ ಎರಡು ಸಮಸ್ಯೆ. ಒಂದು, ನಾವು ಶಬ್ದದ ಕಡೆಗೆ ಅರ್ಥಕ್ಕೆ ಗಮನ ಕೊಡುವುದೇ ಇಲ್ಲ. ಸುಮ್ಮನೆ ಶ್ಲೋಕ ಹೇಳ್ಬಿಡುದು, ಅದು ಯಾರದ್ದು ಅಂತ ಯಾರು ಹೇಳಿಕೊಟ್ಟಿದಾರೋ ಅದನ್ನೇ ನಾವು ತಲೆಯೊಳಗೆ ಇಟ್ಕೊಂಡು ನೋಡ್ತಾ ಇರೋದು. ಶಬ್ದ ಗಮನಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಶುಕ್ಲ ಅಂಬರ ಧರ. ಇನ್ನು ಅದನ್ನ ಶುಕ್ಲಾಂ ಬರಧರಂ ಅಂತೆಲ್ಲ ಬಿಡಿಸಿ ಓದೋರು ಇದ್ದಾರೆ. ಶುಕ್ಲ ಅಂಬರ ಧರ, ಬೆಳ್ಳಗಿನ ಬಟ್ಟೆಯನ್ನ ತೊಟ್ಟವ. ಶಶಿವರ್ಣಂ, ತಾನು ಶರೀರದಿಂದಲೂ ಕೂಡ ಮೈಬಣ್ಣದಿಂದಲೂ ಕೂಡ ಅಚ್ಚವರ್ಣ ಅಂದ್ರೆ ಅದು ಶುಭ್ರತೆಯನ್ನು ಹೇಳುವಂಥದ್ದು. ಬೆಳ್ಳೆ ಬಿಳಿ ಜಿರಳೆ ಅಂತ ಅರ್ಥ ಅಲ್ಲ, ಅದು ಬೆಳ್ಳಗೆ ಅಂತ ಅನ್ನೋದು ಪ್ರಕಾಶದ ಗುಣ ಅದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ. ವಿಷ್ಣು ಅಂತ ಅಲ್ಲಿ ಸ್ಪಷ್ಟವಾಗಿ ಬಂದ ಶಬ್ದ. ವಿಷ್ಣು ಅನ್ನೋದು ಸಹಜವಾಗಿ ವಿಶತಿ ಸರ್ವತ್ರ. ನಮಗೆ ವಿಷ್ಣು ಸಹಸ್ರನಾಮ ಅಂತ ಹೇಳುವಾಗ ನಾವು ಅದನ್ನ ಗಣಪತಿಯ ಸಹಸ್ರನಾಮ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಷ್ಣು ಅಂದ್ರೆ ವಿಷ್ಣುನೇ. ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಇದು ಇಬ್ಬರಿಗೂ ಕಾಮನ್ನು. ಈಗ ಶ್ವೇತ ಮತ್ತು ಹಿಂದೆ ಬಂದ ಶ್ವೇತ ಶುಕ್ಲಾಂಬರಧರ ಅನ್ನೋದು ಎರಡೂ ಕೂಡ ಗಣಪತಿಗೆ ಹೊಂದುವ ಸಂಗತಿಯಲ್ಲ. ಯಾಕೆಂದ್ರೆ ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾನುಲೇಪನಃ ಮಹೋದರೋ ಗಜಮುಖ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯೋ ವಿಘ್ನಹರಃ ಕಾಮದ ಸ್ವರಯಾಹ್ಯಯಂ ಅಂತ ಧ್ಯಾನ ಚಿಂತನೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಲ್ಲಿ ಹೇಳುವಂತಹದ್ದು ಕೆಂಪು ಬಣ್ಣದ ಶರೀರವನ್ನು, ಕೆಂಪು ಬಣ್ಣದ ಬಟ್ಟೆಯನ್ನು, ಕೆಂಪು ಬಣ್ಣದ ಹೂಗಳನ್ನು ಉಪಯೋಗಿಸುವ ಕ್ರಮವನ್ನ ಹೇಳುತ್ತಾರೆ. ಹಾಗಾಗಿ ಗಣಪತಿಗೆ ಕೆಂಪು ಇಷ್ಟ. ಅದು ಸ್ವಭಾವತಃನು ಲೋಕದಲ್ಲಿ ಮಾಡುವ ಕ್ರಿಯೆ ಚಟುವಟಿಕೆಗೆ ರಾಜಸ ಪ್ರಕ್ರಿಯೆ. ರಾಜಸ ಅಂದ್ರೆ ಕೆಟ್ಟದು ಅಂತಲ್ಲ, ರಾಜಸ ಅಂದ್ರೆ ಕ್ರಿಯಾಶೀಲತೆಗೆ ಎಚ್ಚರದಲ್ಲಿ ಇದ್ದು ವಿಘ್ನಗಳನ್ನು ಪರಿಹರಿಸಿ ಮುಂದೆ ದೂಡುವ ಶಕ್ತಿಯಾಗಿ ಅದು ಕೆಲಸ ಮಾಡುವುದಾದ್ರಿಂದಾಗಿ ಕೆಂಪು ಬಣ್ಣ ಅನ್ನೋದು ಅಲ್ಲಿ ಅರ್ಥವತ್ತು. ಅದರಿಂದಾಗಿ ಶುಕ್ಲ ಅಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ನಾಲ್ಕು ತೋಳುಗಳಿವೆ. ಚತುರ್ಭುಜಂ ಪ್ರಸನ್ನ ವದನಂ, ಇದು ಎಲ್ಲ ದೇವತೆಗಳಲ್ಲೂ ಚಿಂತಿಸಬೇಕಾದ ಗುಣ. ಪ್ರಸನ್ನ ವದನ ಅಂತ ಅನ್ನೋದು ಯಾವುದೋ ಒಂದು ದೇವತೆ ಅಲ್ಲ, ಯಾರನ್ನು ಬೇಕಾದರೂ ಚಿಂತಿಸು. ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯ್ಯ. ಈ ಶಬ್ದ ಸ್ವಲ್ಪ ಸಂದೇಹಕ್ಕೆ ಕಾರಣವಾಗುವ ಸಂಗತಿ. ಆದ್ರೆ ಸರ್ವ ವಿಘ್ನ ಪ್ರಶಮನಂ ಸರ್ವ ಸಿದ್ಧಿಕರಂ ಪರಂ ಸರ್ವ ಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಅಂತ ಪುರಾಣಗಳಲ್ಲಿ ಬಹಳ ಹೆಚ್ಚು ಪ್ರಸಿದ್ಧಿ ಇರುವ ಮಾತು. ಅದು ಗಣಪತಿಗೆ ದೇವತೆಗಳೇ ಎಲ್ಲರೂ ಸೇರಿಕೊಂಡು ಭಗವಂತನ ಆದೇಶದಂತೆ ವಿಘ್ನ ವಿನಾಶಕ ಅಂತನ್ನುವ ಪಟ್ಟವನ್ನು ಕೊಟ್ಟು ಅವನನ್ನು ಆದಿಯಲ್ಲಿ ಪೂಜೆ ಮಾಡಬೇಕು ಅಂತನ್ನುವ ನಿರ್ಣಯವನ್ನ ಕೈಗೊಂಡು ಆ ರೀತಿ ಲೋಕದಲ್ಲಿ ಒಂದು ಪ್ರವೃತ್ತಿಯನ್ನು ಬರುವಂತೆ ಮಾಡಿದ್ದಾರೆ ಅನ್ನೋದು ಸತ್ಯ. ಆದರೆ ಅದು ಮೂಲತಃ ಗುಣ ಸರ್ವ ವಿಘ್ನ ಪ್ರಶಮನಂ ಸರ್ವ ಸಿದ್ಧಿಕರಂ ಪರಂ ಸರ್ವ ಜೀವ ಪ್ರಣೇತಾರಂ ಒಂದೇ ವಿಜಯದಂ ಹರಿಂ. ಅದು ವಿಘ್ನ ಉಪಶಾಂತಿ ಅಂತ ಅನ್ನೋದು ಕೇವಲ ಗಣಪತಿಯ ಪಾತ್ರಕ್ಕೆ ಮಾತ್ರ ಸಂಬಂಧಪಟ್ಟ ಗುಣ ಅಲ್ಲ, ಅದು ಸಹಜವಾಗಿ ಭಗವಂತನದ್ದೇ ಗುಣ. ಅದು ಲೋಕದಲ್ಲಿ ಸಾಮಾನ್ಯರಿಗೆ ಒಂದು ಲೋಕದ ಕೈಂಕರ್ಯವನ್ನು ನಡೆಸಲಿಕ್ಕೆ ತೊಂದರೆಗಳು ಉಂಟಾದಾಗ ಪ್ರಾರ್ಥಿಸ್ಲಿಕ್ಕೆ ಅನುಕೂಲವಾಗುವ ಮತ್ತೆ ನೋಡಿದೊಡನೆ ಒಂದು ಆಕರ್ಷಕ ಶಕ್ತಿಯನ್ನು ಎನಿಸಿ ಬೇಗನೆ
ಆ ಬೆರಗಾಗುವಂತಹ ಶಕ್ತಿಯಾಗಿ ರಕ್ಷಣೆಯ ದೃಷ್ಟಿಯಿಂದ ಗಣಪತಿಯ ಸ್ಥಾನವನ್ನ ವಿಘ್ನಕ್ಕೆ ಜೋಡಿಸಿದ್ದಾರೆ. ಆದರೆ ಇಲ್ಲಿ ಶುಕ್ಲ ಅಂಬರಧರ, ಶ್ವೇತವರ್ಣ ಮತ್ತು ವಿಷ್ಣು ಅನ್ನುವ ಶಬ್ದದ ಮೂಲಕವಾಗಿ ಇದು ಉಳಿದ ಎರಡು ಶಬ್ದಗಳು ಈಗ ಚತುರ್ಭುಜ ಆಗಲಿ ಅಥವಾ ಸ್ವರಸನ್ನವದನ ಆಗಲಿ ಇದು ಎಲ್ಲ ದೇವತೆಗಳಲ್ಲೂ ಸಾಮಾನ್ಯವಾದ ನಿಯಮ. ಆದರೂ ಕೂಡ ಈ ಶ್ವೇತವರ್ಣ ಮತ್ತು ವಿಷ್ಣು ಅನ್ನುವ ಶಬ್ದ ಮತ್ತು ವಿಘ್ನೋಪಶಾಂತೆಯೇ ಅವರಲ್ಲಿ ಮಾತ್ರ ಇರುವುದಲ್ಲ, ಅದು ವಿಷ್ಣುವಲ್ಲಿ ಇದೆ ಅನ್ನುವುದು ಬೇರೆ ಮಾತುಗಳಿಂದಲೂ ಸಿದ್ಧವಾಗುತ್ತೆ. ಅದರಿಂದಾಗಿ ಸಹಜವಾಗಿ ಇದು ವಿಷ್ಣು ನಿರೂಪಕವಾದಂತಹ ಶ್ಲೋಕ ಅಂತ ಅನ್ನೋದು ನಾವು ಗುರುತಿಸಬಹುದಾದ ಸಂಗತಿ. ಇನ್ನೇನಾದರೂ ಸಂದೇಹ ಉಳಿಯಿತ ಈ ವಿಷಯದಲ್ಲಿ? ಧನ್ಯವಾದಗಳು ಆಚಾರ್ಯ, ಈ ವಿಷಯದಲ್ಲಿ ಚೆನ್ನಾಗಿದೆ. ಇನ್ನೊಂದು ಪ್ರಶ್ನೆ ಇತ್ತು ಶ್ರದ್ಧೆ ಬಗ್ಗೆ. ಇದು ಶ್ರದ್ಧೆ ಪವಿತ್ರತೆಗೆ ಮಾರ್ಗ ಅಂತ ಒಂದು ಹೇಳಿದಿರುವಾಗ, ಪವಿತ್ರ ಮಧ್ಯೆ ಹೇಳಿದಾಗ ಶ್ರದ್ಧೆಯಿಂದ ಇರಬೇಕು. ಬಟ್ ಶ್ರದ್ಧೆ ಅನ್ನೋದು ಮೂರು ವಿಧಾನ ಅಂತ ಬರುತ್ತೆ. ಹೌದು, ಸತ್ವರ ಈ ಪವಿತ್ರತೆಗೆ ಗುಣಾತೀತವಾಗಿರ್ಬೇಕು ಅಂತ ಏನು ಇಲ್ವಾ? ಪವಿತ್ರ ತಮೋಗುಣದಲ್ಲಿ ರಜೋಗುಣದಲ್ಲಿ ಪವಿತ್ರತೆ. ಹೌದು, ಅಲ್ಲ ಅಲ್ಲಿ ಪವಿತ್ರತೆ ಇದೆ ಅಂತ ಅರ್ಥ ಅಲ್ಲ, ಅಲ್ಲಿ ಸಿದ್ಧಿಗೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಅರ್ಥ. ಶ್ರದ್ಧೆಗೆ ಆ ಮೂರು ರೀತಿಯಾದ ಶ್ರದ್ಧೆಯಿಂದ ತಾಮಸ ಶ್ರದ್ಧೆ ಇರುವುದರಿಂದ ತಾಮಸ ಸಿದ್ಧಿ ಆಗುತ್ತೆ, ರಾಜಸ ಶ್ರದ್ಧೆಯಿಂದ ರಾಜಸ ಸಿದ್ಧಿ ಆಗುತ್ತೆ. ಅದು ಪವಿತ್ರ ಅಂತ ಅಲ್ಲ, ಅಂದ್ರೆ ಜ್ಞಾನ ಅನ್ನೋದು ಪಾವಿತ್ರ್ಯಕ್ಕೆ ಕಾರಣ ಆಗುತ್ತೆ. ಶ್ರದ್ಧೆ ಇದ್ದಾಗ ಜ್ಞಾನ ಅನ್ನೋದು ಬರುತ್ತೆ, ಜ್ಞಾನದಿಂದಾಗಿ ಅದು ಸಾತ್ವಿಕತೆಯ ಸಿದ್ಧಿಯನ್ನೇ ಒದಗಿಸುವುದಕ್ಕೆ ಅನುಕೂಲವಾಗುತ್ತೆ ಅನ್ನುವ ದೃಷ್ಟಿಯಿಂದ ಆ ಮೂರಕ್ಕೆ ಒಂದು ಸಂಬಂಧ ಕಲ್ಪಿಸಿದ್ದು. ಆದ್ರೆ ಶ್ರದ್ಧೆ ಅನ್ನೋದು ಹೇಗಿದೆಯೋ, ಯೋ ಯಚ್ಛ್ರದ್ಧ ಸಏವ ಸಹ, ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧೆಯ ಅರ್ಚಿತು ಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಇರುವುದರಿಂದಾಗಿ ಆಯಾ ಶ್ರದ್ಧೆಗೆ ಅನುಗುಣವಾದ ಆಯಾ ಸಿದ್ಧಿಗಳು ಒದಗಿ ಬರುತ್ತೆ, ಅದನ್ನ ಭಗವಂತ ಬದಲಾಯಿಸುವುದಿಲ್ಲ. ಅದರಿಂದಾಗಿ ಅದು ಪಾವಿತ್ರ್ಯಕ್ಕೆ ಶ್ರದ್ಧೆಯೇ ಕಾರಣ ಅಲ್ಲ. ಅಲ್ಲಿರುವ ಸಾತ್ವಿಕ ಶ್ರದ್ಧೆ ಅನ್ನೋದು ಜ್ಞಾನದ ಪಾವಿತ್ರ್ಯ ಜ್ಞಾನವನ್ನು ಹುಟ್ಟಿಸಿ ಆ ಮೂಲಕ ಪಾವಿತ್ರ್ಯವನ್ನು ಪಡೆಯುತ್ತಾನೆ ಅಂತ ಅನ್ನೋದು ತಾತ್ಪರ್ಯ. ಧನ್ಯವಾದಗಳು ಆಚಾರ್ಯ. ಇವರು ರವಿಶಂಕರ್ ಸರ್. ಹರಿ ಓಂ ಎಲ್ಲರಿಗೂ ಹೇಳಿ. ಗೌರಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಎಲ್ಲರಿಗೂ. ಧನ್ಯವಾದ. ಹೇಳಿ. ಇದು ಗೌರಿ ಗಣೇಶ ಹಬ್ಬದ ಗಣೇಶನದಾರು ಮರುಹುಟ್ಟು ದಿವಸ ಅಂತ ಕರಿಬಹುದು, ಗೌರಿ ಹಬ್ಬದ ವಿಶೇಷತೆ ಸ್ವಲ್ಪ ಹೇಳ್ಬಹುದಾ? ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಇದ್ರೆ ಕೊನೆಗೆ ಅದನ್ನ ಸ್ಪರ್ಶಿಸೋಣ ಅಂತ ಅನ್ಕೊಂಡೆ ನಾನು. ಧನ್ಯಶ್ರೀ ಅವರು ಏನಾದರೂ ಹೇಳಲಿಕ್ಕಿದೆಯಾ? ನಮಸ್ತೆ ಆಚಾರ್ಯ. ಈಗ ಪ್ರತಿಯೊಂದು ಕೆಲಸ ಮಾಡ್ಬೇಕಿದ್ರು ಗಣೇಶನನ್ನ ಮೊದ್ಲು ನೆನಬೇಕು ಅಂತ ಹೇಳ್ತಾರೆ, ಮತ್ತೆ ಫಸ್ಟ್ ಗಣಪತಿ ಪೂಜೆಯನ್ನ ಮಾಡಿಸ್ತಾರೆ ಈ ಕಡೆ ಎಲ್ಲ. ಈಗ ವಿಷ್ಣುವೇ ಎಲ್ಲವನ್ನು ಆಗಿರ್ಬೇಕಿದ್ರೆ ಗಣಪತಿಯ ರೂಪವನ್ನ ಚಿಂತನೆ ಮಾಡ್ಲೇಬೇಕಾ ಅಂತ? ಈಗ ಖಂಡಿತವಾಗಿಯೂ ಗುರುದ್ವಾರ ಹಿ ಪ್ರಸಾದ ಕೃತ್ ಅಂತ ಆಯಾ ದೇವತೆಗಳ ಮೂಲಕವೇ ನಾರಾಯಣನ ಭಗವಂತನ ಅನುಗ್ರಹ ಆಗುವುದು ಅಂತಾನೆ ಶಾಸ್ತ್ರ ಇರುದು. ನಾವು ನಾರಾಯಣನ ಚಿಂತಿಸಿ ಆದ್ಮೇಲೆ ಅವನ ಪರಿವಾರದಲ್ಲಿರುವ ಯಾರನ್ನ ನಿರ್ಲಕ್ಷಿಸಿ, ಈಗ ನಮ್ಮ ಮನೆಯಲ್ಲೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆದು ನಮಗೆ ತುಂಬಾ ಆತ್ಮೀಯರನಿಸಿದಂತಹ ಒಬ್ಬರಿಗೆ ಅವ್ರು ಬೇಕಾದ್ರೆ ನಮ್ಗೆ ತುಂಬಾ ಸರ್ವಿಸ್ ನಲ್ಲಿ ಕೆಳಗಿನವರೇ ಇರ್ಲಿ, ಆದ್ರೆ ಅವರಿಗೆ ಅವಮಾನ ಆಯ್ತು ಅಂತಂದ್ರೆ, ಆ ವಿಷಯದಲ್ಲಿ ತುಂಬಾ ಅವ್ರು ಅವಮಾನ ಮಾಡಿದ್ರು ಅಂತಂದ್ರೆ, ನಮ್ಗೆ ಜೀವಕ್ಕೆ ಜೀವ ಕೊಡುವಂತ ವ್ಯಕ್ತಿ ಆಗಿದ್ದಾಗ ನಾವು ಅವಮಾನ ಸಹಿಸುವುದು ಸಾಧ್ಯವೇ ಇಲ್ಲ. ಒಂದೇನು ಅಂತಂದ್ರೆ, ಗಣಪತಿಗೆ ಸ್ವತಃ ಎಲ್ಲ ದೇವತೆಗಳು ಭಗವಂತನ ಆದೇಶದ ಅನುಸಾರವಾಗಿಯೇ ಆ ಮೂಲಕವೇ, ಅದಕ್ಕೆ ಅದು ವಿಶ್ವಂಭರ ಅಂತ ಅನ್ನುವ ಶಬ್ದ ಅಲ್ಲಿ ಪ್ರಯೋಗ ಮಾಡುದು. ಇದು ಉಪನಿಷತ್ತಿನಲ್ಲಿ ಬರುವಾಗ್ಲೇ ಗಜವಕ್ತೃತಾಂ ಐತ್, ಅವನು ತನ್ನ ಗಜ ಆನೆಯ ಮೋರೆಯನ್ನ ಪಡಿಲಿಕ್ಕೆ ಕಾರಣವಾದದ್ದೇ ಉಪನಿಷತ್ತಿನಲ್ಲಿ ಅವನನ್ನ ವಿಶ್ವರೂಪದಿಂದ ಚಿಂತಿಸುವಾಗ, ವಿಶ್ವರೂಪದ ಚಿಂತನೆಯನ್ನು ಉಪನಿಷತ್ತಿನಲ್ಲಿ ನೋಡಿದ್ರೆ 19 ಮುಖಗಳ ಮಧ್ಯದ ಗಣಪತಿಯ ಅಂದ್ರೆ ಆನೆಯ ಮೋರೆಯ ರೂಪವನ್ನೇ ಅಲ್ಲಿ ಹೇಳಿದ್ದು ಗಜಮುಖ ಅಂತಾನೆ. ಅವನನ್ನು ಉಪಾಸನೆ ಮಾಡಿದ ಫಲವಾಗಿ ಗಣಪತಿಯಲ್ಲೂ ಕೂಡ ಅಂಥದ್ದೇ ಮೋರೆ ಬಂತು. ಯಾಕೆ? ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತನ್ನುವ ನಿಯಮದ ರೂಪವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು ಅಂತ ಅನ್ನೋದು ಎಲ್ಲ ಹಿರಿಯರು ಅಥವಾ ಶಾಸ್ತ್ರದಲ್ಲಿ ಸೇರಿಕೊಂಡೇ ನಿರ್ಧರಿಸಿದ ಗುಣ. ಅದರಿಂದಾಗಿ ಭಗವಂತನನ್ನ ಪೂಜಿಸುವಾಗ್ಲೂ ಗಣಪತಿಯ ಮೂಲಕವೇ ಪೂಜಿಸ್ಬೇಕು ಹೊರತು ನೀವು ಪ್ರತ್ಯೇಕವಾಗಿ ಭಗವಂತನನ್ನ ಇದು ಯಾವುದು ಬೇಡ, ಪರಿವಾರದವರು ಬೇಡ, ಅವರ ಸಂಬಂಧಿಗಳು ಬೇಡ ಅಂತ ತಿರಸ್ಕರಿಸಿದ್ರೆ ಅದು ಭಗವಂತನನ್ನೇ ಅವಮಾನಿಸಿದ ಹಾಗೆ. ಆದ್ರಿಂದಾಗಿ ಯಾರನ್ನು ಬಿಟ್ಟು ಪೂಜಿಸುವುದಿಲ್ಲ ಅನ್ನೋದೇ ಒಟ್ಟು ಶಾಸ್ತ್ರದ ತಾತ್ಪರ್ಯ. ಎಲ್ಲವನ್ನೂ ಎಲ್ಲರೂ ಆರಾಧಿಸಬೇಕು, ಆದ್ರೆ ಆಯಾ ಸ್ಥಾನಕ್ಕೆ ಏನು ಮಹತ್ವ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು.
ಧನ್ಯಶ್ರೀ ಅವರಿಗೆ ಉತ್ತರ ಸಿಕ್ತಾ? ಹೇಳಿ ಪ್ರಮೋದ್ ಸರ್. ಈ 21 ನಮಸ್ಕಾರಗಳು ಅಂತ ಬರ್ತದಲ್ಲ ಈ ಗಣಪತಿ ಪೂಜೆಯ ಸಮಯದಲ್ಲಿ ಅಥವಾ ಈ ಹಾಡುಗಳಲ್ಲಿ, ಅದರ ಮಹತ್ವ ಏನು, 21 ಬಗ್ಗೆ ಮಹತ್ವ ಏನು? ಅಂದ್ರೆ 21 ಸಂಖ್ಯೆ ಅನ್ನೋದನ್ನ ಗಣಪತಿಯ ಸಂಕೇತವಾಗಿ ಬಳಸುವಂತದ್ದು. ಈಗ ಗ್ರಹಗಳು ಅಂದಾಗ 9 ಅಥವಾ ಈ ತರ ಒಂದೊಂದು ಶಬ್ದಗಳನ್ನ ಬಳಸುವಾಗ ಅದು ಆ ಮೂಲ ಶಕ್ತಿಯನ್ನ ಅದು ಗುರುತಿಸುವ ಹಾಗೆ ನಾವು ನೋಡುತ್ತೇವೆ. ಹಾಗೆ 21 ಅಂತ ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಒಂದು ಕಾರಣ ಅಂತ ಹೇಳಿದಂತಿಲ್ಲ. ಆದ್ರೆ ಒಂದು ವಿಶಿಷ್ಟವಾದ ಕಾರಣ ಗುರುತಿಸುವಂತಹದ್ದೇನು ಅಂದ್ರೆ, ಕೆಲವು ಸಂಖ್ಯೆಗಳಿಂದ ಕೆಲವರನ್ನ ಆರಾಧಿಸಿದಾಗ ಅದಕ್ಕೆ ವಿಶಿಷ್ಟವಾದ ಫಲ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ 21 ಗರಿಕೆ, 21 ಹೂವು, 21 ಮೋದಕ, 21 ಇದನ್ನ ಹೀಗೆ ಆರಾಧನೆಯ ಕ್ರಮದಲ್ಲಿ ಹೇಳ್ತಾರೆ. ಇದು ಬಿಟ್ಟು ವಿಶೇಷವಾದಂತಹ ಸಂಗತಿಗಳು ಈಗ ಸದ್ಯಕ್ಕೆ ನನಗೇನು ನೆನಪಾಗ್ತಿಲ್ಲ. ನರಸಿಂಹ ಭಟ್ ಅವರು ಇದ್ದಾರೆ, ಅವರನ್ನು ನಾನು ಮೇಲ್ ಕರಿತೇನೆ, ಅವರು ಇದರ ಬಗ್ಗೆ ಏನಾದರೂ ಬೆಳಕು ಚೆಲ್ಲಬಹುದು ಅಂತ ಅನ್ಕೊಳ್ತೇನೆ. ಪ್ರಭಾಕರ ರಾಯರು ಏನಾದರೂ ಹೇಳುವಂಥದ್ದಿದೆಯಾ? ನರಸಿಂಹ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. 21 ಸಂಖ್ಯೆಗೆ ನೀವೇನು ಹೇಳಿದ್ರೆ ನಾನು ಅಂದ್ಕೊಂಡಿರುವಂತದ್ದು ಹೀಗೆ 21 ಅನ್ನುವಂತದ್ದು ಒಂದು ಸಂಖ್ಯೆ ಸರಿಯಾಗಿದೆ, ಮತ್ತೆ ಶಾಸ್ತ್ರಗಳಲ್ಲೂ ಕೂಡ 21 ಸಂಖ್ಯೆಗೆ ಒಂದು ವಿಷಯ ಇದೆ ಅಂತ. ಹೇಗೆ 21 ದುಃಖಗಳನ್ನ ಹೇಳ್ತಾ ಇದ್ದಾರೆ, ಏಕವಿಂಶತಿ ದುಃಖ ಧ್ವಂಸೋ ಮೋಕ್ಷ ಅಂತ ಹೇಳಿ ಶಾಸ್ತ್ರ ಮತ್ತೆ ವೇದಾಂತಗಳಲ್ಲೂ ಎಲ್ಲದರಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ 21 ಬಗೆಯ ದುಃಖಗಳು ಅಂತ. ಆ ದುಃಖದ ಒಂದು ಪ್ರತೀಕವಾಗಿ ಅದ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಇನ್ನೊಂದು ಇವರು ರಂಗಪ್ರಿಯ ಸ್ವಾಮಿಗಳೇ ಕೊಟ್ಟಿರುವಂತ ಒಂದು ವಿವರಣೆ ಇದೆ. ನಮ್ಮ ಮನಸ್ಸು ಒಳಗಡೆ ಮೂಲದಾಗ ಒಂದು 21 ತತ್ವಗಳನ್ನ ಅಲ್ಲಿ ದರ್ಶನ ಮಾಡುತ್ತೆ ಅಂತ. ಹಾಗಾಗಿ ಆ 21 ತತ್ವಗಳ ಪ್ರತೀಕವಾಗಿ ಅಲ್ಲಿ 21 ಮೋದಕವನ್ನು ಅಥವಾ 21 ಗರಿಕೆಯನ್ನು ಈ ರೀತಿಯಾಗಿ ಹೇಳುವಂತದ್ದು ಉಂಟು ಅನ್ನುವಂತ ಒಂದು ವಿಷಯವೂ ಕೂಡ ಉಂಟು. 21 ಅನ್ನೋದು ಗಣಪತಿಗೆ ಅಲ್ಲಿ ವಿಶೇಷವಾಗಿ ಹೇಳೋದಕ್ಕೂ ಒಂದು ಕಾರಣ ಏನು ಅಂತ. 21 ಅನ್ನುವಂತಹದ್ದು ಆರಂಭಿಕವಾದಂತಹ ಸಂಖ್ಯೆ ಅದು. ಹೇಗೆ ಅಂತ ಕೇಳಿದ್ರೆ, ನಾವು ಗಣಪತಿಯನ್ನ ಆರಂಭದಲ್ಲಿ ಪೂಜೆ ಮಾಡ್ತೇವೆ, ಆದಿ ಪೂಜ್ಯೋ ಗಣಾಧಿಪಃ ಅಂತ. ಯೋಗಶಾಸ್ತ್ರದಲ್ಲೂ ಕೂಡ ಅದ್ರ ಬಗ್ಗೆ ನಮ್ಗೆ ವಿವರಣೆ ಸಿಗತ್ತೆ. ಮೂಲಾಧಾರದಲ್ಲಿ ಇರುವಂತಹ ಗಣಪತಿ ಅಂತ, ಒಬ್ಬ ಜೀವ ಮೂಲಾಧಾರಾದಿ ಷಟ್ ಚಕ್ರಗಳನ್ನ ದಾಟಿ ಸಹಸ್ರದಲ್ಲಿ ಇರುವಂತಹ ವಿಷ್ಣುವನ್ನ ದರ್ಶನ ಮಾಡಬೇಕು ಅಂತಂದ್ರೆ ಆಗ ಗಣಪತಿಯ ಒಂದು ಮಾರ್ಗ ಪ್ರಸನ್ನತೆ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಅವನ ಪ್ರಸನ್ನತೆಯಿಂದ ಮಾತ್ರ ಸಾಧ್ಯ ಅಂತ. ಹಾಗಾಗಿ ಈ ಗಣಪತಿಯ ಆರಾಧನೆಯಿಂದ ಈ 21 ವಿಧವಾಗಿರುವಂತಹ ದುಃಖಗಳು ನಿವಾರಣೆ ಆಗತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಬಂದಿದೆ ಅನ್ನೋದನ್ನ ನಾನು ಅನ್ಕೊಂಡಿದ್ದು. ಗೊತ್ತಿಲ್ಲ ಹೀಗೆ ಇಷ್ಟು ವಿಷಯವನ್ನ. ಇಲ್ಲ ಇಲ್ಲ, ಸಂತೋಷ ಆಯ್ತು. ಅಂದ್ರೆ ಒಂದು ವಿಷಯ ನೆನಪಿಸಿದ್ರಿ, ಮೂಲಾಧಾರಕ್ಕೆ ಸಂಬಂಧಪಟ್ಟಂತೆ ದ್ವಾರ ತೆರೆದು ಒಳಕ್ಕೆ ಕರೆಸಿಕೊಳ್ಳುವವನು ಅನ್ನುವ ದೃಷ್ಟಿಯಿಂದ ಮೊದಲ ನಮಸ್ಕಾರಕ್ಕೂ ಒಂದು ಅರ್ಥ ಬಂತು. ಯಾವುದೇ ಕೆಲಸವನ್ನ ನಾವು ಕೇವಲ ಹೊರಗಿನಿಂದ ಕ್ರಿಯಾರೂಪದಲ್ಲಿ ಮಾತ್ರ ಮಾಡುವುದಲ್ಲ, ಅದು ಧ್ಯಾನ ರೂಪದಲ್ಲೂ ಅದು ಪ್ರಕ್ರಿಯೆಗೊಳ್ಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲ ಕೆಲಸಕ್ಕಿಂತ ಪೂರ್ವದಲ್ಲಿ ನಮ್ಮ ಮನಸ್ಸನ್ನ ಆ ಏಕಾಗ್ರತೆಯಿಂದ ಅಲ್ಲಿಗೆ ತೆರೆದಿಡುವುದಕ್ಕೆ ಅವನ ಪ್ರಾರ್ಥನೆಯನ್ನು ಮಾಡಿಕೊಂಡು ದ್ವಾರವನ್ನು ತೆರೆದ ಬಳಿಕ ಒಳಕ್ಕೆ ಪ್ರವೇಶಿಸುವುದು ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಮೂಲಾಧಾರದ ದೇವತೆಯಾಗಿ ಅವನನ್ನ ಶಾಸ್ತ್ರಕಾರರು ಗುರುತಿಸಿದ್ದಾರೆ ಅನ್ನೋದು ಒಳ್ಳೆಯ ಸಂಗತಿ ಅನ್ನೋದನ್ನು ನೆನಪಿಸಿದ್ರಿ. ಅದರ ಜೊತೆಗೆ ಈ 21 ಅನ್ನುವ ಸಂಖ್ಯೆ ತತ್ವಗಳ ದೃಷ್ಟಿಯಿಂದಲೂ ಅದು ದುಃಖಗಳನ್ನು ಕಳೆಯುವುದು ಅನ್ನುವ ದೃಷ್ಟಿಯಿಂದಲೂ ಬಂದ ಸಂಗತಿ ನಾವು ಇನ್ನಷ್ಟು ಅದರಲ್ಲಿ ವಿಶೇಷಾರ್ಥಗಳಿದ್ರೆ ತಿಳಿಯುವ ಪ್ರಯತ್ನವನ್ನು ಮುಂದೆ ಖಂಡಿತ ಮಾಡಬಹುದು ಅಂತ ಅನ್ಕೊಳ್ತಾ, ಹರೀಶ್ ಸರ್ ಅವರು ಏನೋ ಮಾತಾಡಬೇಕು ಅಂತಿದ್ದಾರೆ, ದಯವಿಟ್ಟು ಮಾತಾಡಿ. ನಮಸ್ಕಾರ ಕೃಷ್ಣ. ನಮಸ್ಕಾರ. ನಮಸ್ಕಾರ. ಹೇಳಿ. ಇದು ಸಂಗೀತ ಕಲಿಯವರು ಈ ಲಂಬೋದರ ಲಕುಮಿಕರ ಹೇಳಬೇಕಿದ್ರೆ ಅದರಲ್ಲಿ ಸಿಂಧೂರ ವರ್ಣ ಅಂತ ಬರುತ್ತೆ. ಸಿಂಧೂರ ವರ್ಣನ ಗೊತ್ತಿಲ್ಲ, ಶ್ರೀ ಗಣನಾಥ ಸಿಂಧೂರ ವರ್ಣ ಅಂತ.
ಸಿಂಧೂರ ಶಬ್ದ. ಸಿಂಧೂರ ಶಬ್ದ, ಸಿಂಧೂರ, ಸಿಂಧೂರ ಅಲ್ಲ ಎರಡು ರೀತಿಯಲ್ಲಿ ಸಿಂಧೂರ ಅಲ್ಲ. ಅದು ಬಹುಶಃ ಕೆಲವೊಮ್ಮೆ ಹಾಡುವಾಗ ಏನಾಗುತ್ತೆ ಅಂದ್ರೆ ಅವರಿಗೆ ತಾಳ ಕೇಳ್ಬೇಕು, ಅಲ್ಲಿ ಅಕ್ಷರಗಳನ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾರೆ. ಶಬ್ದ ಇರುವುದು ಸಿಂಧೂರ ಅಂತ. ಅಂದ್ರೆ ಕುಂಕುಮ, ಕುಂಕುಮ ಕೆಂಪು ಬಣ್ಣ, ರಕ್ತಾಂಬರ, ರಕ್ತತನ. ಅಂದ್ರೆ ಗಣಪತಿಯ ಬಣ್ಣ ಬಂದು ಸಿಂಧೂರ ಕೆಂಪು. ಹೌದು, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಗಣಪತಿಯನ್ನು ಮಾಡ್ತಾರೆ, ಅದು ಕೆಂಪು ಅಂತ ಹೇಗೆ ಬಂತು ಅಂತ ಅಲ್ಲಿ. ಅದಕ್ಕೆ ನಾನು ಹಾಗೆ ಹೇಳುದು, ಅದು ಕ್ರಿಯಾಶೀಲ ಗುಣವನ್ನ ಪ್ರಚೋದಿಸುವಂತದ್ದು. ಕ್ರಿಯಾಶೀಲ ಗುಣ ಅನ್ನೋದು ರಜಸ್ಸಿನ ಸ್ವಭಾವ. ರಜಸ್ಸು ಅನ್ನೋದು ಯಾವಾಗ್ಲೂ ಕೆಂಪು ಬಣ್ಣದಿಂದಲೇ, ಅದ ಕೆಂಪು ಬಣ್ಣದ ಪ್ರತೀಕದಿಂದಲೇ ಗುರುತಿಸಲ್ಪಡುವಂತದ್ದು ಅನ್ನುವ ದೃಷ್ಟಿಯಿಂದ. ಧನ್ಯವಾದ ಪ್ರಮೋದ್ ಅವರಿಗೆ. ಉತ್ತರ ಸಿಕ್ತಾ? ಪ್ರಭಾಕರ್ ಅವರು ಏನಾದ್ರೂ ಹೇಳುದಿದ್ರೆ ಹೇಳಿ. ಪ್ರಮೋದ್ ಅವ್ರ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗ ಅವರು ಉತ್ತರ ಕೊಟ್ಟಿದ್ದಾರೆ, ಅದು ಸರಿ. 21 ತತ್ವಗಳನ್ನ ಗಣಪತಿ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದರಿಂದಾಗಿ, ಆ ತತ್ವಗಳ ಮೇಲೆ ಅವನಿಗೆ ಒಂದು ಕಂಟ್ರೋಲ್ ಇರುವುದರಿಂದಾಗಿ, ನಾವು ಗಣೇಶನನ್ನ ಉಪಾಸನೆ ಮಾಡುವುದರಿಂದ ಈ 21 ತತ್ವಗಳ ದರ್ಶನವಾಗುತ್ತೆ ಅಂತ ಹೇಳಿ ತಂತ್ರದಲ್ಲಿ ಆ ಮಾತು ಬರುತ್ತೆ. ಹೀಗಾಗಿ ಒಬ್ಬ ವ್ಯಕ್ತಿಯ ಒಂದು ಕುಂಡಲಿನಿ ಶಕ್ತಿ ಸಹಸ್ರಾರ್ಧ ಎಡೆಗೆ ಹರಿಬೇಕು ಅಂತಂದ್ರೆ ಗಣಪತಿ ನಮಗೆ ಅನಿವಾರ್ಯ, ಅವನ ಒಂದು ಆಶೀರ್ವಾದ ಬೇಕು ಅಂತಕ್ಕಂಥ ಮಾತು ಕೂಡ ಒಂದಿದೆ. ಇನ್ನೊಂದು, ಗಣಪತಿಯನ್ನು ನಾವು ಮುಖ್ಯವಾಗಿ ಅವನ ಮೂರ್ತಿಗಳಲ್ಲಿ 21 ಅಥವಾ 32 ಮೂರ್ತಿಗಳನ್ನ ಏನ್ ಮಾಡ್ತೀವಿ, ವಿಭಾಗ ಮಾಡ್ಕೊಳ್ತೀವಿ. ಯಾಕೆ ಅಂತಂದ್ರೆ ಆಗಮಗಳಲ್ಲಿ ಮುಖ್ಯತಃ ಕೆಲವೊಬ್ರು ಬಾಲ ಗಣಪತಿಯನ್ನ, ತರುಣ ಗಣಪತಿಯನ್ನ, ಹಾಗೆ ಭಕ್ತ ಗಣಪತಿ, ವೀರ ಗಣಪತಿ, ಷಟ್ ಗಣಪತಿ, ದ್ವಿಜ ಗಣಪತಿ, ಸಿದ್ಧ ಗಣಪತಿ, ಉಚ್ಚಿಷ್ಟ ಗಣಪತಿ, ವಿಘ್ನ ಗಣಪತಿ, ಕ್ಷಿಪ್ರ ಗಣಪತಿ, ಹೇರಂಬ ಗಣಪತಿ, ಲಕ್ಷ್ಮೀ ಗಣಪತಿ, ಮಹಾಗಣಪತಿ, ವಿಜಯ ಗಣಪತಿ, ನೃತ್ಯ ಗಣಪತಿ, ಊರ್ಧ್ವ ಗಣಪತಿ, ಏಕಾಕ್ಷರ ಗಣಪತಿ, ವರುಣ ಗಣಪತಿ, ತ್ರಕ್ಷರ ಗಣಪತಿ, ಕ್ಷಿಪ್ರ ಪ್ರಸಾದ ಗಣಪತಿ, ಹರಿದ್ರಾ ಗಣಪತಿ, ಏಕದಂತ ಗಣಪತಿ, ಸೃಷ್ಟಿ ಗಣಪತಿ, ಉದ್ದಂಡ ಗಣಪತಿ, ಋಣಮೋಚನ ಗಣಪತಿ, ದುಂಡಿ ಗಣಪತಿ, ದ್ವಿಮುಖ ಗಣಪತಿ, ತ್ರಿಮುಖ ಗಣಪತಿ, ಸಿಂಹ ಗಣಪತಿ, ಯೋಗ ಗಣಪತಿ, ದುರ್ಗಾ ಗಣಪತಿ, ಸಂಕಷ್ಟಹರ ಗಣಪತಿ, ಈ ರೀತಿ ಒಂದು 32 ಭೇದಗಳನ್ನ ಇದನ್ನ ಮುದ್ಗಲ ಪುರಾಣವು ಕೂಡ ಹೇಳುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಈ 21 ಗಣಪತಿ ರೂಪಗಳನ್ನ ಇಟ್ಟುಕೊಳ್ಳುವರಿಗೂ ಕೂಡ ಈ 21 ಸಂಬಂಧ ಇದೆ ಅಂತಕ್ಕಂತ ಒಂದು ಮಾತನ್ನ ನಾನು ಕೇಳಿದ್ದೀನಿ. ಯಾಕಪ್ಪ ಅಂತಂದ್ರೆ ಮುಖ್ಯವಾಗಿ ನಾವು ಪೂಜಿಸುವ ಗಣಪತಿ ಏನಾಗುತ್ತೆ, ಗಣಪತಿಯ ಸೊಂಡಿಲು ಎಡಗಡೆಗೆ ಬಗ್ಗಿರುತ್ತೆ. ಆದ್ರೆ ಯಾರು ಕೇವಲ ಬ್ರಹ್ಮಜ್ಞಾನ ಮಾತ್ರ ಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೋ ಅವರು ಬಲಮುರಿ ಗಣಪನನ್ನು ಆರಾಧಿಸ್ತಾರೆ ಅಂತಕ್ಕಂಥ ವಿಷಯಗಳನ್ನು ನಾವು ಅಲ್ಲಲ್ಲಿ ಓದ್ತೀವಿ. ಇದನ್ನ ಸ್ವಲ್ಪ ನಾನು ಹೇಳಕ್ಕೆ ಬಯಸಿದೆ ಅಷ್ಟೇ. ನಮಸ್ಕಾರ. ತುಂಬಾ ಗಣಪತಿಯ ಸಮಗ್ರ ವಿಶ್ವರೂಪ ದರ್ಶನ ಮಾಡಿಸಿದ್ರಿ, ಸಂತೋಷ ಆಯ್ತು. ಪ್ರಭಾಕರ ಅವರೇ, ಇನ್ಯಾರಾದ್ರೂ ಏನಾದ್ರೂ ಕೇಳುದಿದ್ಯಾ? ಜಗದೀಶ್ ಸರ್ ಅವರೇ ಹೇಳಿ. ನಮಸ್ತೆ ಗುರುಗಳಿಗೆ, ನಮಸ್ತೆ ಹಾಗೆ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳ. ನಿಮಗೂ ಕೂಡ. ನನ್ನದೊಂದು ಅಂದ್ರೆ ಈಗ ಬಲಮುರಿ ಗಡಮುರಿ ಗಣಪ, ಬಲಮುರಿ ಗಣಪತಿಗೆ ತುಂಬಾ ಶಿಷ್ಟಾಚಾರ ಬೇಕು ಪೂಜೆ ಮಾಡಲಿಕ್ಕೆ, ಮನೇಲಿ ಇಟ್ಕೊಳ್ಬಾರ್ದು ಅನ್ನೋದೆಲ್ಲ ಮಾತಿದೆ. ಅದು ನಿಜನಾ ಅಥವಾ ಸುಮ್ಮನೆ ಜನಗಳ ಮಾತಿಂದ ಬಾಯಿಂದ ಬಾಯಿಗೆ ಬಂದಂತ? ಈಗ ಈ ಹಿಂದೆ ಇದಕ್ಕೆ ಮಾತಾಡಿದಂತ ಪ್ರಭಾಕರ್ ಅವರು ಇದರದ್ದೊಂದು ಸೂಚನೆ ಕೊಟ್ಟರು, ಶಿಷ್ಟಾಚಾರ ಬೇಕು ಇತ್ಯಾದಿಗಳೆಲ್ಲವೂ ಕೂಡ ಅದು ಹೌದು. ಯಾಕೆಂದ್ರೆ ಬ್ರಹ್ಮಜ್ಞಾನವನ್ನ ಬಯಸುವವನು ಅಂತಂದಾಗ, ಅಂದ್ರೆ ಅದು ತುಂಬಾ ಎತ್ತರದ ಉಪಾಸನೆ ಆಗುವಾಗ ಉಪಾಸನೆಯಲ್ಲಿ ಶುದ್ಧತೆ ಅನ್ನೋದು ಖಂಡಿತ ಬೇಕಾಗುತ್ತೆ ನಮ್ಮಲ್ಲಿ. ಅದು ಕೇವಲ ಬಲಮುರಿ ಎಡಮುರಿ ಅಂತಲ್ಲ, ಮುಖ್ಯವಾಗಿ ಆ ಉಪಾಸನೆಗೆ ಯಾವಾಗ್ಲೂ ಶೌಚ ಅನ್ನೋದು ತುಂಬಾ ಮುಖ್ಯ. ಇದು ಹೇಗ್ ಬೇಕಾದ್ರೂ ಮಾಡಬಹುದು ಅಂತ ನಾವು ಈಗ ಮಾಡ್ಕೊಂಡಿರೋದು, ಯಾಕೆಂದ್ರೆ ಈಗ ನಾವು ಉಪಯೋಗಿಸುವ ಆ ಪ್ರತಿಮೆಗಳಲ್ಲಿ ಪ್ರತಿಮೆಯೇ ಶುದ್ಧ ಇಲ್ಲ ಅಂತಂದ ಮೇಲೆ ನಾವು ಅದರಲ್ಲಿ ಎಷ್ಟು ಆರಾಧನೆ ಮಾಡಿದ್ರೂ ಅದು ಪೂರ್ಣವಾದ ಫಲ ಕೊಡುದಿಲ್ಲ. ಫಲ ಕೊಡುತ್ತೆ, ಯಾಕಂದ್ರೆ ನಮ್ಮ ನಂಬಿಕೆ ಅಲ್ಲೊಂದು ಇದೆ ಅನ್ನುವ ಕಾರಣಕ್ಕಾಗಿ ಫಲ ಕೊಡುತ್ತೆ. ಆದ್ರೆ ಅದರಲ್ಲಿ ನಾವು ಮಣ್ಣು ಬಳಸ್ಬೇಕು ಅಂತಿರುದು, ಯಾಕೆಂದ್ರೆ ಅದು ಪ್ರಕೃತಿ ಪ್ರಿಯವಾದಂತಹ ಕ್ರಿಯೆ ಆಗಬೇಕು ಅಂತ ನಮ್ಮ ಪ್ರಾಚೀನರು ನಮಗೆ ಹಾಕಿಕೊಟ್ಟ ವಿಧಾನಗಳು, ಮೂರ್ತಿಯ ರಚನೆ ಮಣ್ಣಿನಿಂದ ಆಗಬೇಕು ಅಂತ.
ಈ ದೇಹವು ಮಣ್ಣಿನಿಂದಲೇ ಆದದ್ದು, ಈ ದೇಹವು ಒಂದು ದಿವಸ ಮಣ್ಣಿಗೆ ಸೇರುತ್ತೆ ಅನ್ನುವ ಒಂದು ಸೂಚನೆಯ ಹಾಗೆ ಆ ಮೂರು ದಿವಸದ ವಿಶಿಷ್ಟ ಪೂಜೆಗಳನ್ನು ನಡೆಸುವಾಗ ಅದಕ್ಕೆ ಆಚರಣೆಗಳಲ್ಲಿ ನಿಷ್ಠೆ ಅನ್ನೋದು ತುಂಬಾ ಬೇಕೇ ಬೇಕು. ಆದರೆ ಏನು ಅಂದ್ರೆ ಅದು ಉತ್ಸವದ ರೀತಿ ಆಗುವಾಗ ಆವಾಗ ಏನು ನಾವು ಉಪಾಸನೆಯಲ್ಲಿ ಸ್ವಲ್ಪ ಕಠಿಣ ನಿಯಮಗಳಿವೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಂದ್ರೆ ಪ್ರತ್ಯೇಕ ಮನೆಯಲ್ಲೇ ತಾವೇ ಇಟ್ಟುಕೊಂಡು ಲೋಹದ ಅಥವಾ ಏನಾದರೂ ವಿಶಿಷ್ಟ ಆಚರಣೆಗಳನ್ನು ಇಟ್ಟುಕೊಂಡು ಮಾಡುವಾಗ ಅದಕ್ಕೆ ಹೆಚ್ಚು ನಿಯಮಗಳು ಬೇಕಾಗುತ್ತೆ. ಆದರೆ ಈಗ ಈ ಮೂರು ದಿವಸಗಳಲ್ಲಿ ನಾವು ಎಲ್ಲರನ್ನೂ ಜೊತೆಗೂಡಿಸುವಂತಹ ಕುಟುಂಬದ ಹಬ್ಬವಾಗಿ ಸಮಾಜದ ಹಬ್ಬವಾಗಿ ನಡೆಸುವಾಗ ಆ ನಿಯಮಗಳೆಲ್ಲವೂ ಕೂಡ ಅದು ವೈಯಕ್ತಿಕ ಉಪಾಸನೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು. ಸಾರ್ವಜನಿಕವಾದ ವ್ಯವಸ್ಥೆಗೆ ಬಂದಾಗ ಶುಚಿ ಬೇಕು ಖಂಡಿತ, ಆದರೆ ಆ ಕಟ್ಟುನಿಟ್ಟಿನ ಕೆಲವು ನಿಯಮಗಳೆಲ್ಲ ಕೇವಲ ಅದು ಮಾಡಿದ್ರೆ ಅನುಕೂಲವೇ ತಪ್ಪೇನಲ್ಲ, ಆದ್ರೆ ನಾವು ಎಲ್ಲರನ್ನು ಸೇರಿಸಿಕೊಳ್ಳುವಾಗ ಹಾಗೆ ಕಠಿಣ ಮಾಡಿ ಯಾರಿಗೂ ಮನಸ್ಸಿಗೆ ಬೇಸರ ಆಗುವ ಹಾಗೆ ನಡ್ಕೊಂಡು ನಾವು ಹಿಂಸೆ ಮಾಡಬಾರದು. ಮತ್ತದು ಭಾವನೆಗಳನ್ನು ಕೆಡಿಸುವುದು ಅನ್ನೋದೇ ದೊಡ್ಡ ಅಪರಾಧ ಆಗುತ್ತೆ. ಅದರಿಂದಾಗಿ ಅಲ್ಲಿ ಆ ನಿಯಮಗಳ ಅಗತ್ಯ ಇಲ್ಲ. ನೇರವಾದ ನಮ್ಮ ಅಂತರಂಗದ ಉಪಾಸನೆ ಬ್ರಹ್ಮಜ್ಞಾನದ ಕುರಿತಾದ ಚಿಂತನೆ ಅಂತ ಬಂದಾಗ ಆವಾಗ ಅದಕ್ಕೆ ಈ ನಿಯಮಗಳನ್ನ ಶಾಸ್ತ್ರಕಾರರು ಹೇಳಿರ್ತಾರೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕಷ್ಟ ಆಯ್ತು ಆದ್ರೆ ಸರಿ, ಈ ಆಚರಣೆ ಹಬ್ಬದ ಸಮಯದಲ್ಲಿ ಕೆಲವರೀಗ ಮನೆ ದಿನ ದೇವರ ಫೋಟೋ ಗಣೇಶನ ಫೋಟೋ ಅದನ್ನು ಸಹ ಈಗ ಬಲಮುರಿ ಎಡಮುರಿ ಅಂತ ಫೋಟೋದಲ್ಲಿ ತಗೋರಂತೆ. ಈಗ ಸಾಮಾನ್ಯ ಪೂಜೆ ಮಾಡುವವರು ಮಾಮೂಲಿ ವಿಶೇಷ ಅಲ್ಲ, ಸಾಮಾನ್ಯ ದಿನ ಪೂಜೆ ಮಾಡುವವರು ಬಲಮುರಿ ಇಟ್ಕೊಳ್ಬಹುದು, ಏನು ತಪ್ಪಿಲ್ಲ. ನೋಡಿ, ದೇವರ ಪೂಜೆ ಮಾಡ್ಲಿಕ್ಕೆ ಆಗುವಾಗ ನಮ್ಗೆ ಅದು ಈ ಫೋಟೋ ಇತ್ಯಾದಿಗಳಲ್ಲಾಗುವಾಗ ನಮ್ಗೊಂದು ಮನಸ್ಸಿನಲ್ಲಿ ಕಲ್ಪನೆ ಬರ್ಲಿಕ್ಕೋಸ್ಕರ ಮಾತ್ರ ಅದನ್ನು ಇಟ್ಕೊಳ್ಳುವುದಾದ್ರಿಂದಾಗಿ ಅದಕ್ಕೆ ವಿಶೇಷವಾದ ಅಭಿಷೇಕ ಆಗಲಿ ಅಥವಾ ಅರ್ಚನೆಗಳಾಗಲಿ ಅಥವಾ ಅದನ್ನ ಪಂಚಾಮೃತದಿಂದ ಮೀಯಿಸುವುದಾಗಲಿ ಇತ್ಯಾದಿಗಳು ಏನು ಇಲ್ಲ, ಅದರಿಂದಾಗಿ ಅದೇನು ಸಮಸ್ಯೆ ಇಲ್ಲ. ಆದರೆ ನೀವು ಪ್ರತಿಮೆಯನ್ನು ಇಟ್ಟುಕೊಂಡು ಹಿಂದಿನ ಪರಂಪರೆಯಿಂದ ಬಂದ ಏನಾದರೂ ಒಂದು ಕ್ರಮ ಇತ್ತು ಅಂತಂದ್ರೆ ಅದನ್ನು ಮೀರಬಾರದು ಹಿಂದಿನಿಂದ. ಯಾಕೆಂದ್ರೆ ಕೆಲವೊಮ್ಮೆ ನಮ್ಮ ಪದ್ಧತಿಯಲ್ಲಿ ನಂಬಿಕೊಂಡು ಬಂದ ರೀತಿಯಲ್ಲಿ ಏನ್ ಮಾಡಬೇಕು ಅಂತಿರುತ್ತೋ ಅದನ್ನ ಬಿಟ್ಟರೆ ಅದು ತಕ್ಷಣದಲ್ಲಿ ಆ ಜ್ಞಾನದ ತಿಳುವಳಿಕೆಯ ವಿಷಯದಲ್ಲಿ ನಮ್ಗೆ ಕೊರತೆ ಇದ್ದಾಗ ಅಥವಾ ಅದ್ರ ಯಾಕೆ ಹೀಗೆ ಮಾಡಬೇಕು ಅಂತ ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ಮಾಡ್ತಾ ಬಂದಾಗ ನಿಯಮ ಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ತೊಂದರೆಯನ್ನು ಕೊಡುತ್ತೆ ಅಂತ ಅನ್ನೋದು ಇದೆ ಕೆಲವೊಂದು ಬಾರಿ. ಆದ್ರೆ ಇಲ್ಲಿ ನೀವು ಫೋಟೋ ಇಟ್ಕೊಳ್ಳುವಾಗ ಅಥವಾ ನಿತ್ಯದ ಪೂಜೆಯಲ್ಲಿ ಬರೀ ಒಂದು ಆರತಿ ತೋರಿಸಿ ನಮಸ್ಕಾರ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಫೋಟೋ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ ಸಮಸ್ಯೆಯೂ ಇಲ್ಲ, ಖಂಡಿತ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಒಂದೇನು ಅಂದ್ರೆ ನಾವು ಯಾವುದೋ ಒಂದು ಫಲದ ಉದ್ದೇಶದಿಂದ ಏನೋ ಒಂದು ಮನೆಯಲ್ಲಿ ಸಂಪತ್ತಿಗೋಸ್ಕರ ವ್ಯಾಪಾರಕ್ಕೋಸ್ಕರ ಇನ್ನೇನೋ ಕೇಳುವುದಕ್ಕೋಸ್ಕರ ಹೀಗಿಟ್ಕೊಂಡ ಸಂದರ್ಭದಲ್ಲಿ ಪ್ರತಿಮೆಗಳನ್ನು ಆರಾಧಿಸುವಾಗ ನಿಯಮಗಳು ಅಂತ ಅನ್ನೋದು ಸ್ವಲ್ಪ ಕಠಿಣವಾಗ್ತಾ ಹೋಗುತ್ತೆ. ನಿಮ್ಗೇನೂ ಬಯಕೆ ಇಲ್ಲ, ದೇವ್ರು ಅಂದ್ರೆ ನಿಮ್ಗೆ ಇಷ್ಟ, ಅಷ್ಟೇ ಕಾರಣಕ್ಕೆ ನೀವು ಅಲ್ಲಿ ಪ್ರೀತಿಸ್ತಾ ಇದ್ದೀರಿ ಪೂಜಿಸ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ನಿಯಮಗಳಿಗೆ ಅಂಥದ್ರಲ್ಲಿ ಏನಾದರೂ ಚ್ಯುತಿ ಬಂದಾಗ್ಲೂ ಕೂಡ ಅದು ನಿಮಗೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಆದ್ರೆ ಹಿಂದಿನಿಂದ ಬಂದ ಪರಂಪರೆಯ ನಿಯಮವನ್ನ ತೀವ್ರತರವಾಗಿ ಏನೂ ಸಾರಾಸಗಟಾಗಿ ನಿರಾಕರಣೆ ಮಾಡಿ ಅನಾಹುತವನ್ನು ಮಾಡಿಕೊಳ್ಳಬಾರದು ಅಂತ ಅನ್ನೋದನ್ನ ಮಾತ್ರ ನಾನು ಎಚ್ಚರಿಸ್ತೇನೆ ಅಷ್ಟೇ. ಧನ್ಯವಾದಗಳು. ರಮೇಶ್ ಸರ್ ಬನ್ನಿ, ನಿಮಗೂ ಸ್ವಾಗತ, ಶುಭಾಶಯಗಳು. ನಮಸ್ಕಾರ. ಇವರು ಜಗದೀಶ್ ಅವರು ಹೇಳಿದಕ್ಕೆ ಒಂದು ಆ ಬಲಮುರಿ ಗಣಪತಿಯ ಕಲ್ಪನೆ ಉಂಟಲ್ಲ, ಈಗ ನಾವು ಇಲಿಯ ಮೇಲೆ ಹೋಗುವುದು ನಾಲ್ಕು ಕೈಯದ್ದು ದೊಡ್ಡ ಹೊಟ್ಟೆಯ ಗಣಪ ದ್ವಾಪರ ಯುಗದ ಕಲ್ಪನೆ. ಕೃತಯುಗದಲ್ಲಿ ಹತ್ತು ಕೈಗಳು ಮತ್ತು ಸಿಂಹ ಗಣಪತಿಗೆ ವಾಹನ. ಆಗ ಬ್ರಹ್ಮಜ್ಞಾನಿಗಳು ಆರಾಧಿಸಿದ್ರು. ಆಗ ಬಲಮುರಿ, ಎಡಮುರಿ ಬಂದದ್ದು ನಂತರ. ಅದಕ್ಕೆ ಬಲಮುರಿ ಗಣಪತಿಗೆ ಅದಕ್ಕೋಸ್ಕರ ಮನೆಯಲ್ಲಿ ಇಟ್ಟು ಶೌಚಕ್ಕೆ ವಿಘ್ನ ಬರ್ತ ಅಂತೇಳಿ ಜನರನ್ನು ಸಾಮಾನ್ಯ ಸುಲಭದಲ್ಲಿ ಎದುರಿಸಿದ್ದು. ಅದಕ್ಕೆ ಹಸಿವು ಹೆಚ್ಚು, ತುಂಬಾ ಸಮರ್ಪಣೆ ಬೇಕು, ಹಾಗಾಗಿ ದೇವಾಲಯಗಳಲ್ಲಿ ಮಾತ್ರ ಅರ್ಪಿಸ್ಬೇಕಂತೇಳಿ ಅದು ಬಂದದ್ದು. ಹಾಗೆ ಹಾಗೆ ಅದು ಬಲಮುರಿ ಆಕ್ಚುಲಿ ಕೃತಯುಗದ್ದು ಹತ್ತು ಕೈಗಳ ಸಿಂಹ ವಾಹನನಾದ ಗಣಪತಿಯ ಕಲ್ಪನೆ. ಮತ್ತೆ ಅವರು ಗಣೇಶ ಪುರಾಣ ಮತ್ತು ಇದರಲ್ಲಿ ಸಂದದಲ್ಲಿ ನಾಲ್ಕು ಗಣಪತಿ ಹಿಡಿದು ಇಪ್ಪತ್ತೊಂದು ಕೂಡ ಮುಖ್ಯ ಕೊಟ್ಟಿದ್ದಾರೆ. 50 ಗಣಪತಿ ಅಂತ ಹೇಳಿದ್ದಾರೆ. ವಿಘ್ನೇಶ, ವಿಘ್ನರಾಜ, ವಿನಾಯಕ, ಶಿವೋತ್ತಮ, ವಿಘ್ನಾಥಿಂದ ಹಿಡಿದು ಪ್ರಾಣತೋಷಿಣಿ ಗಣಪ ಲಾಸ್ಟ್ ನವ ಗಣೇಶ್ವರ ಅಂತ ಮೋಗನಾಯಕ ವಾಪಿ ಆದ ನಂತರ ತಂಗಿ ವರೇಣ್ಯ ವೃಷಗೇತನ ಭಕ್ಷ್ಯಪ್ರಿಯ ಗಣೇಶ ಮೋಗನಾಯಕ ವಾಪಿ ಗಣೇಶ್ವರ ದ್ವಿರಂಡಕ ಸೇನಾನಿ ಗ್ರಾಮೀಣಿ ಮತ್ತ ವಿಮತ್ತ ಮತ್ತವಾಹನ ಜಟಿ ಮಂಡಿ ಕಂಗಿ ಇದಿಷ್ಟು ಅವರು ಪ್ರಭಾಕರ್ ಹೇಳಿದ ನಂತರದ 18 ಮುಖಗಳು.
ಹಾಗೆ ಅಂದ್ರೆ ಬಲಮುರಿಯನ್ನು ಮನೆಯಲ್ಲಿ ನಾರ್ಮಲ್ ಇರುವುದಿಲ್ಲ ಹಾಗೆ. ಒಳ್ಳೆಯ ಮಾಹಿತಿಯನ್ನು ನೀಡಿದಿರಿ, ಕೃತಜ್ಞತೆಗಳು. ನಮಸ್ತೆ, ನಾನು ಇನ್ನು ಒಂದು ವಿಷಯವನ್ನ ಕೇಳ್ಪಟ್ಟಿದ್ದೆ. ಈ ಬಲಮುರಿ ಅಂತ ಅವ್ರೇನ್ ಹೇಳಿದ್ರು, ಇದು ಹೊರಗಡೆ ಆರಾಧಿಸುವಾಗ ಕೇವಲ ಬ್ರಹ್ಮಜ್ಞಾನದ ಇಚ್ಛೆ ಇದ್ದವರಿಗೆ, ಅಂದ್ರೆ ಬ್ರಹ್ಮಜ್ಞಾನವನ್ನು ಯಾರು ಬಯಸ್ತಾರೋ ಅವರು ಬಾಹ್ಯದಲ್ಲಿ ಬಲಮುರಿ ಗಣಪತಿಯನ್ನ ಆರಾಧಿಸಬೇಕು ಅನ್ನೋದು ಅದೇ ಶಾಸ್ತ್ರದಲ್ಲಿ ಅಂತ ನನ್ನ ಗುರುಗಳು ಹೇಳಿದ್ದನ್ನ ನಾನು ಕೇಳಿದ್ದೆ. ಅದು ಇವರು ರಮೇಶ್ವರ ಹೇಳಿದ್ದಕ್ಕೂ ಹೊಂದ್ಕಾಗತ್ತೆ ಅಂತ ಅನ್ಕೋತೀನಿ. ಹೌದು, ಪ್ರಭಾಕರ್ ರಾಯರು ಅದರನ್ನೇ ಹೇಳಿದ್ರು, ರಮೇಶ್ ಸರ್ ಕೂಡ ಅದನ್ನೇ ವಿವರಿಸಿದ್ರು. ಹೌದು, ಅದು ಆ ದೃಷ್ಟಿಯಲ್ಲಿ ಅಂದ್ರೆ ಅದು ಈಗ ತಿಳುವಳಿಕೆಯಲ್ಲಿ ನಮ್ಗೆ ಅದರದ್ದು ಬರೀ ಅದು ಬಲಮುರಿ ಎಡಮುರಿ ಅಂತ ಮಾತ್ರ ನಿಂತು ಬಿಟ್ಟಿದೆ. ಆದ್ರಿಂದಾಗಿ ಆದ್ರೆ ಅದರ ನಿಯಮಗಳಿಗೆ ಆಚರಣೆಗಳಿಗೆ ಕಠಿಣವಾಗಿರುತ್ತೆ ಕಠಿಣವಾಗಿರಲ್ಲ ಅಂತ ಅನ್ನೋದ್ರ ಗೊಂದಲದಿಂದ ಅದು ಏನು ಅಂತ ತಿಳಿಯುವುದು ಕಷ್ಟ ಆಯ್ತು. ಈಗ ಸಿಕ್ಕಿದ ಇವತ್ತಿನ ಈ ಮಾಹಿತಿಯಿಂದ ನಮ್ಗೆ ಮತ್ತಷ್ಟು ಉಪಕಾರ ಆಯ್ತು ಅಂತ ಸ್ಮರಿಸ್ತೇನೆ ಇಬ್ಬರನ್ನು ಕೂಡ ಮತ್ತೊಮ್ಮೆ. ಇದು ಗಣಪತಿಗೆ ಮುಖ್ಯವಾಗಿ ಈ ವೇದಗಳಲ್ಲಿ ಇದರಲ್ಲೆಲ್ಲ ಬ್ರಹ್ಮಣಸ್ಪತಿ ಅಂತ ಹೇಳಿ ಬರ್ತದೆ, ಬೃಹಸ್ಪತಿ ಅಲ್ಲ ಬ್ರಹ್ಮಣಸ್ಪತಿ ಅಂತ ಹೇಳಿ. ಬ್ರಹ್ಮಣಸ್ಪತಿ ಹೆದ್ದೇವ ಅಂತ, ಹಿರಿದಾದ ದೈವ ಅಂತ ಹೇಳಿ ಹೆದ್ದೇವ ಅಂತ. ಮಧ್ಯದಲ್ಲಿ ಎಂತ ಅಂತ ಹೇಳಿದ್ರೆ ಈ ವೈಷ್ಣವ ಶಾಕ್ತ ಶೈವ ಗಣಪತ್ಯಗಳಲ್ಲಿ ಕ್ಲಾಸ್ ಬಂದಾಗ ಒಂದು ಪಂಗಡದವರು ಗಣಪತಿಯನ್ನು ಆರಾಧಿಸುವುದನ್ನು ಬಿಟ್ರು. ಇದು ನಮ್ಮ ದೇವಿಪ್ರಸ್ಥ ಚಟ್ಟೋಪಾಧ್ಯಾಯರ ಲೋಕಾಯುತದಲ್ಲಿ ಬರ್ತದೆ. ಆಗ ಅವರನ್ನು ಎದುರಿಸಲಿಕ್ಕೆ ಗಣಪತಿಯನ್ನು ವಿಘ್ನ ಕಾರಕನನ್ನಾಗಿ ಮಾಡಿದರು. ಗಣಪತಿಯನ್ನು ಪೂಜೆ ಮಾಡದಿದ್ರೆ ಮದುವೆ ಆಗುದಿಲ್ಲ, ಸಂಪತ್ತು ನಾಶ ಆಗ್ತಾಗೆ ಮತ್ತೆ ವಿಘ್ನ ಮಾಡಿದ್ರು. ಎಲ್ಲೇ ತನಕ ಗಣಪತಿಯ ಪೂಜೆ ಮಾಡುವವರನ್ನು ಶ್ರಾದ್ದಕ್ಕೆ ಕರಿಬಾರದು ಅಂತ ಹೇಳುವ ನಿಯಮದ ತನಕ ಒಂದು ಫ್ರೀ ಕ್ಲಾಸ್ಗಳ ಮೇಲೆ ಬಂತು. ಅಂದ್ರೆ ಅದು ಶಂಭು ಮತ್ತು ಕ್ಷತ್ರಿಯ ಮತ್ತು ಬ್ರಾಹ್ಮಣರ ದೇವರು, ವಿಷ್ಣು ವೈಶ್ಯರ ದೇವರು, ಗಣಪತಿ ಶೂದ್ರರ ದೇವರು. ಶೂದ್ರರ ದೇವರ ಪೂಜೆ ಮಾಡುವವರನ್ನು ಮಣಿ ಬ್ರಾಹ್ಮಣರು ಕರಿಬಾರದು ಅಂತೇಳಿ ಒಂದು ಕಾಲಘಟ್ಟದಲ್ಲಿ ಬಂದಾಗ ಇದೆಲ್ಲ ತಿದ್ದುಪಡಿಗಳಾದ ಅಂತ ಅವ್ರ ಇತಿಹಾಸದಲ್ಲಿ ಬರೀ. ಮತ್ತೆ ಮುಖ್ಯವಾಗಿ ಗಣಪತಿ ಬಹಳ ಪೂಜಿತಗೊಂಡದ್ದು ತಂತ್ರದಲ್ಲಿ. ಇವರು ಹೇಳಿದಾಗೆ, ಪ್ರಮುಖರಾದ ಹೇಳಿದಾಗೆ ತಂತ್ರಶಾಸ್ತ್ರದಲ್ಲಿ ಬಹಳ ಪ್ರಮುಖ. ಅದೇ ಶಾಸ್ತ್ರದ ಅಂದ್ರೆ ತತ್ವ ಯಾವತ್ತೂ ಕೂಡ ಬದಲಾಗುದಿಲ್ಲ. ಇವರು ಏನು ತಿದ್ದುಪಡಿ ಮಾಡಿ ಅಥವಾ ಉಪಾಸನೆ ಕ್ರಮದಲ್ಲಿ ಜನರಿಗೆ ಹೆಚ್ಚು ಸಿಗುವ ಹಾಗೆ ಸಿಗದ ಹಾಗೆ ಮಾಡ್ಬೋದು ಅಷ್ಟೇ ಬಿಟ್ರೆ ಆ ತತ್ವದಲ್ಲಿ ಯಾವ ಬದಲಾವಣೆ ಆಗುದಿಲ್ಲ. ಅಥವಾ ಆ ತತ್ವವನ್ನು ಉಪಾಸನೆ ಮಾಡುವವರ ನಂಬಿಕೆ ಜಾಸ್ತಿ ಆದಾಗ ಅದು ಹೆಚ್ಚು ಲೋಕದಲ್ಲಿ ಪ್ರಸಿದ್ಧಿಗೆ ಬರುತ್ತೆ. ಉಪಾಸನೆಯ ಅಂಶಗಳು, ಉಪಾಸನೆಯ ಮುಖಗಳೆಲ್ಲ ಕೆಳಮುಖಗೊಂಡಾಗ ಅದರ ಉಪಾಸಕರ ದಾರಿಯೂ ಕೂಡ ಕ್ಷೀಣವಾಗ್ತಾ ಬರುತ್ತೆ. ಆದ್ರೆ ಒಂದು ಅಂಶವನ್ನ ಉಪನಿಷತ್ತು ಹೇಳುವಾಗ ನಮಗೆ ಗುರುತಿಸ್ಲಿಕ್ಕೆ ಕೊಡುವಂಥದ್ದು ಅದು ವಿಶ್ವಂಭರ ಅನ್ನುವ ರೂಪಕ್ಕೆ ಸಂಬಂಧಪಟ್ಟಂತೆನೆ ಈ ಉಪಾಸನೆ ಅಂತ ಅನ್ನೋದು ಸುಲಭವಾಗಿ ನಮ್ಗೆ ಸಿಗ್ಲಿಕ್ಕೋಸ್ಕರ ಗಣಪತಿಯಾಗಿ ನಮ್ಗೆ ಚಿಂತಿಸ್ಲಿಕ್ಕೆ ಅನುಕೂಲ ಆಗ್ಬೇಕು ಅಂತ. ಅದರಿಂದಾಗಿ ವಿಘ್ನ ಪರಿಹಾರಕ ಅನ್ನೋದು ಅದರ ಪ್ರಧಾನ ಗುಣ. ಅದರ ವಿಘ್ನ ಕಾರಕ ಅಂತ ಅನ್ನುವ ಮಾತನ್ನು ವಾದಿರಾಜರು ಹೇಳುತ್ತಾರೆ ಯಾರಿಗೆ ಅಂದ್ರೆ ದುಷ್ಟರಿಗೆ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸ್ತೋಮ ವಿಘ್ನಾಪಹರ್ತ ಅಂತ. ದುಷ್ಟರಿಗೆ ವಿಘ್ನವನ್ನು ಉಂಟು ಮಾಡ್ತಾನೆ, ಅಥವಾ ನಾವು ದುಷ್ಪ್ರವೃತ್ತಿಗೆ ಕಾರ್ಯ ಪ್ರವೃತ್ತಿಗೆ ಅಂತ ತೊಡಗಿದಾಗ ನಮ್ಗೆ ವಿಘ್ನ ಬರುತ್ತೆ. ಕೆಟ್ಟ ಕೆಲಸ ಮಾಡುವವರಿಗೆ ತೊಂದರೆ ಕೊಟ್ಟ ಹಾಗೆ ಸಜ್ಜನರಿಗೆ ಸಜ್ಜನ ಕೆಲಸಕ್ಕೆ ವಿಘ್ನಗಳು ಬರುವುದನ್ನು ತಡೆಯುತ್ತಾನೆ ಅನ್ನೋದು ಎರಡು ರೀತಿ ಕಾರಕ ಮತ್ತೆ ಮಾರಕ ಅಂತ ಅನ್ನೋದು ಎರಡು ಕೂಡ ಮುಖವೇ ಹೌದು. ಅದು ಗಣಪತಿಯ ವಿಷಯವನ್ನ ಬೇರೆ ಬೇರೆ ಕಡೆ ಶಾಸ್ತ್ರದಲ್ಲಿ ಚಿಂತನೆ ಮಾಡುವಾಗ ಇದೆರಡನ್ನೂ ಹೇಳುತ್ತಾರೆ. ಆದ್ರೆ ಅದು ಸೃಷ್ಟಿಸಿದ ಹಾಗೆ ಅಥವಾ ಇವರು ಕಲ್ಪಿಸಿದ ಹಾಗೆ ಬರೆದಿಟ್ಟ ಹಾಗೆ ಅದು ಬದಲಾಗುವಂತದ್ದಲ್ಲ. ಅದಕ್ಕೊಂದು ಯಥಾಸ್ಥಿತವಾದ ಕಲ್ಪನೆ ಇದೆ. ಅದನ್ನ ಆಯಾ ಕಾಲದಲ್ಲಿ ಅವರು ಗುರುತಿಸಿದ ರೀತಿ ಅಥವಾ ಅದರ ಮಾರ್ಪಾಡು ಅಂತ ಅನ್ನೋದು ಉಪಾಸನೆಯ ವ್ಯತ್ಯಾಸ ಅಷ್ಟೇ ಹೊರತು ತತ್ವದ ವ್ಯತ್ಯಾಸ ಆಗುದಿಲ್ಲ ಅನ್ನೋದು ನಮ್ಗೆ ನೆನಪಲ್ಲಿ ಇರ್ಬೇಕಷ್ಟೇ. ಅದು 50 ರೂಪದಲ್ಲಿ ವಿಘ್ನಕರ್ತ ಮತ್ತು ವಿಘ್ನಹರ್ತ ಎರಡು ಹೇಳ್ತಾರೆ. ಹೌದು ಆಚಾರ್ಯರೇ, ಒಂದು ಪ್ರಶ್ನೆ ಇತ್ತು ಹೇಳಿ. ಈ ರಿದ್ದಿ ಸಿದ್ಧಿ ಮತ್ತು ಗಣಪತಿ ಇದರ ಸುತ್ತ ಒಂದು ಸ್ವಲ್ಪ ಏನಾದ್ರೂ ವಿಚಾರ. ಇದು ನಾಳೆ ಬಾ ಗಣಪತಿ ಸಮಸ್ಯೆ ಇದು. ಅಂದ್ರೆ ಮದುವೆ ಅನ್ನೋ ವಿಷಯದಲ್ಲಿ ಕೆಲವರಿಗೆ ಸಂದೇಹ ಗಣಪತಿಗೆ ಆಗಿದೆ ಆಗಿಲ್ಲ ಅಂತ. ಆದ್ರೆ ದೇವತೆಗಳು ಸರ್ವಾಶ್ರಮ ಭಾಜಿಗಳು ಅಂತ ಒಂದು ಮಾತು ಇದೆ. ಅವರಿಗೆ ಅವನನ್ನ ಬಾಲಗಣಪತಿಯಾಗಿ ಚಿಂತಿಸುವುದು ಇದೆ. ಅದರಿಂದಾಗಿ ಶ್ಲೋಕದಲ್ಲಿ ಒಂದು ಪಾಠಾಂತರವೂ ಇದೆ. ಶುಕ್ಲ ಅದು ವಕ್ರತುಂಡ ಮಹಾಕಾಯ
ನಾವು ಸೂರ್ಯ ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳುವುದರ ಬದಲು ಬಾಲಸೂರ್ಯ ಸಮಪ್ರಭ ಅಂತನೂ ಅವನನ್ನ ಬಾಲಗಣಪತಿ ಹೋಮ ಇತ್ಯಾದಿಗಳನ್ನ ನೆನಪು ಮಾಡಿಕೊಳ್ಳುವಾಗ ಹೇಳುವಾಗ ಅವನನ್ನು ಬಾಲಗಣಪತಿ ಅಂತ ಅಂದ್ರೆ ಬ್ರಹ್ಮಚಾರಿಯಾಗಿಯೇ ಚಿಂತಿಸುವುದು ಅಂತ ಅವನನ್ನ ಗೃಹಸ್ಥನಾಗಿ ಚಿಂತಿಸುವುದು. ಈಗ ಆ ಬ್ರಹ್ಮಚರ್ಯವನ್ನ ಪಾಲಿಸಬೇಕು ಅಂತ ಯೋಚನೆ ಮಾಡಿ ಉಪಾಸನೆ ಮಾಡುವನು ಬಾಲಗಣಪತಿಯನ್ನು ಚಿಂತಿಸ್ತಾನೆ. ಗಾರ್ಹಸ್ಥ್ಯ ಧರ್ಮದಲ್ಲಿ ಆಚರಣೆ ಮಾಡಿಕೊಂಡು ಅವನ ಗಾರ್ಹಸ್ಥ್ಯದ ಧರ್ಮದಿಂದಾಗಿ ನಮಗೆ ಅನುಕೂಲ ಆಗಬೇಕು ಅಂತ ಬಯಸುವನು. ಈ ಸಿದ್ಧಿ ರುದ್ಧಿ ಅನ್ನುವರ ಅನ್ನುವ ದೇವತೆಗಳ ಜೊತೆಗೇನೆ ಗಣಪತಿಯನ್ನು ಚಿಂತಿಸುವುದು ಅನ್ನೋದು ಒಂದು ವಿಭಾಗ. ಹಾಗಾಗಿ ಆಗಿದೆಯೋ ಇಲ್ಲೋ ಅನ್ನೋದು ಪ್ರಶ್ನೆಗಿಂತ ಉಪಾಸನೆ ಅವನಿಗೆ ಅವನಿಗೆ ಆಗಿದ್ದ ರೂಪ ಬೇಕು ಅಂದ್ರೆ ಆದರೂ ಅಂದ್ರೆ ವಿವಾಹಿತವಾದಂತಹ ರೂಪವನ್ನು ಅವನು ಚಿಂತಿಸ್ಲಿಕ್ಕೆ ಈ ಎರಡನ್ನ ಉಪಾಸನೆ ಮಾಡಿಕೊಳ್ಳುತ್ತಾನೆ. ಒಬ್ಬ ಬ್ರಹ್ಮಚರ್ಯವನ್ನ ಅಧ್ಯಯನದ ದಾರಿಯಲ್ಲಿ ಇದ್ದವನು ವಿಘ್ನಗಳನ್ನ ಕಳೆದುಕೊಂಡು ಇನ್ನಷ್ಟು ಬ್ರಹ್ಮಚರ್ಯದಲ್ಲಿ ಹೆಚ್ಚಿನ ಗತಿಯನ್ನ ಕಾಣಬೇಕು, ಅವನಿಗೆ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಬರಬೇಕು, ಅಥವಾ ಲೋಕದಲ್ಲಿರುವ ಸಣ್ಣ ಪುಟ್ಟ ಉಳಿದ ತಪ್ಪುಗಳನ್ನ ತಿದ್ದಿಕೊಂಡು ಎತ್ತರಕ್ಕೆ ಏರಬೇಕು ಅಂತಿದ್ದವನಾದಾಗ ಅವನು ಬಾಲಗಣಪತಿಯನ್ನ ಬ್ರಹ್ಮಚಾರಿಯಾದಂತಹ ಗಣಪತಿಯನ್ನ ಚಿಂತಿಸಿದ. ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ದೇವತೆಗಳಲ್ಲೂ ಈ ರೀತಿಯಾದ ಒಂದು ಉಪಾಸನಾ ವೈವಿಧ್ಯ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಶಾಸ್ತ್ರದಲ್ಲಿ ಗಮನಿಸಿದ್ರೆ ಮಾತ್ರ ಗೊತ್ತಾಗುವ ಸಂಗತಿ. ಹಾಗಾಗಿ ಸಿದ್ಧಿವೃದ್ಧಿ ಅನ್ನೋದು ಗೃಹಸ್ಥರು ತಮ್ಮ ಗಾರ್ಹಸ್ಥ್ಯದ ಧರ್ಮಕ್ಕೆ ಅನುಕೂಲವಾಗುವಂತೆ ಗಣಪತಿಯಿಂದ ಪ್ರಾರ್ಥನೆಯನ್ನು ಕೇಳುವಾಗ ಅವರು ಉಪಾಸನೆ ಮಾಡಬೇಕಾದ ದಾರಿ ಅನ್ನೋದು ಒಂದು ಸೂಕ್ಷ್ಮ ಅಂಶ. ಧನ್ಯವಾದಗಳು. ಧನ್ಯವಾದಗಳು. ಪ್ರಭಾಕರ್ ಏನೋ ಹೇಳುವುದಿದೆಯಾ ಅಥವಾ ಮುಗಿಸೋಣ? ಇವತ್ತು ನೀವು ಪ್ರಾರಂಭದಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರಿ ಯಾವಾಗಲೂ, ಯಾಕಂದ್ರೆ ಯಾವಾಗಲೂ ಒಬ್ಬನ ಮಾತು ಮನಸ್ಸು ಮತ್ತು ಕ್ರಿಯೆ ಎಲ್ಲವೂ ಒಂದಾಗಿರ್ಬೇಕಂತ. ಬಹುಶಃ ನಾವು ಎಲ್ಲ ಪ್ರಶ್ನೆಗಳಿಗಿಂತ ಈ ವಿಷಯದ ಕಡೆ ಗಮನ ಕೊಡಬೇಕು ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾವು ಪಾಪಗಳು ಕಾಯಕ ಇರ್ಬೋದು, ವಾಚಕ ಇರ್ಬೋದು, ಮಾನಸಿಕ ಇರ್ಬೋದು. ಯಾಕಪ್ಪ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನ್ಯಾಯವಾಗಿ ನನಗೆ ಸೇರದೇ ಇರತಕ್ಕಂಥದ್ದು ಪರವಸ್ತುವನ್ನ ನಾನು ತೆಗೆದುಕೊಳ್ಳುತ್ತೇನೆ, ಅನಾವಶ್ಯಕವಾಗಿ ಮತ್ತೊಬ್ಬರನ್ನ ಹಿಂಸೆ ಮಾಡ್ತೀನಿ, ಮತ್ತೊಬ್ಬರ ಹೆಣ್ಣನ್ನು ನಾನು ಬಯಸ್ತೀನಿ. ಇವೆಲ್ಲವೂ ಏನಾಗುತ್ತೆ, ಶಾರೀರಿಕ ಕರ್ಮಗಳು. ಇಲ್ಲಿ ನಾನು ಶರೀರದಿಂದ ಮಾಡ್ತಕ್ಕಂಥ ಪಾಪಗಳಿರಬಹುದು, ಹಾಗೆ ವಾಚಿಕ ಮತ್ತು ಮಾನಸಿಕ ಈ ಪಾಪಗಳೇನಿದೆಯಲ್ಲ, ಇದಕ್ಕೆ ಒಂದು ಅಂಕುಶವಾಗಿ ನೀವು ಹೇಳಿರತಕ್ಕಂತಹ ಮಾತು ಅಂದ್ರೆ ನಾನು ಮಾತು ಮನಸ್ಸು ಕ್ರಿಯೆ ಎಲ್ಲವೂ ಒಂದಾಗಿರ್ಬೇಕು ಅಂತ ಒಂದು ಸುಭಾಷಿತದಲ್ಲಿ ಬರುತ್ತಲ್ವಾ, ಯಥಾಚಿತ್ತಂ ತಥಾ ವಾಚೋ ಯಥಾ ವಾಚೋ ತಥಾ ಕ್ರಿಯಾಹ, ವಾಚಿತ್ತೆ ಕ್ರಿಯಾಯಾಮ್ ಚ ಸರ್ವೇಶಾಂ ಏಕರೂಪತ. ಅದು ತುಂಬಾ ಮೌಲ್ಯವಾಗಿರ್ತಕ್ಕಂತಹ ಮಾತು, ಅದಕ್ಕೆ ಗಮನ ಕೊಡ್ಬೇಕು ಎಲ್ರು ಅಂತ ನಾನು ಕೇಳ್ತೇನೆ. ಹೌದು, ಮನಸ್ಸೇಕಂ ಕರ್ಮಣ್ಯೇಕಂ ವಚಸ್ಸೇಕಂ ಮಹಾತ್ಮನಾಂ. ಧ್ವನಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಮನಸ್ಸೇಕಂ ಕರ್ಮಣ್ಯೇಕಂ ವಚಸ್ಸೇಕಂ ದುರಾತ್ಮನಾಂ ಅಂತ. ಅದರಿಂದಾಗಿ ನಾವು ಎಲ್ಲವನ್ನು ಒಂದೆಡೆಗೆ ಸಾಗಿಸುವುದಕ್ಕೆ ಈ ಗಣಪತಿಯ ಹಬ್ಬ. ಯಾಕೆ ಅದು ಅದರಿಂದಾಗಿ ಮನಸ್ಸಿನ ದೇವತೆಯಾಗಿ ಅಂದ್ರೆ ಒಂದು ಸುಂದರ ಸಂಸಾರ ಅದು. ಮನಸ್ಸಿನ ದೇವತೆಯಾಗಿ ರುದ್ರದೇವ, ಮಾತಿನ ದೇವತೆಯಾಗಿ ಪಾರ್ವತೀದೇವಿ, ಕ್ರಿಯಾಶೀಲತೆಯ ದೇವತೆಯಾಗಿ ಗಣಪತಿ ಅಂತಂದಾಗ ಈ ಮೂರು ಸೇರಿದಾಗ ನಿರ್ವಿಘ್ನವಾಗಿ ಎಲ್ಲ ಕ್ರಿಯೆಯ ಕೊನೆ ಕಂಡು ಯಶಸ್ಸನ್ನು ಹೊಂದಲಿಕ್ಕೆ ಒಬ್ಬ ಮನುಷ್ಯ ತನ್ನ ಮಾತಿನ, ತನ್ನ ಮನಸ್ಸಿನ, ತನ್ನ ಕ್ರಿಯೆಯ ಭಾವವನ್ನು ಒಂದೇ ಗುರಿಯಾಗಿ ಇರಿಸಿ ಸಾಗುವುದಕ್ಕೆ ಆರಂಭಿಸಬೇಕಾದದ್ದು, ಅದರಿಂದ ಯಶಸ್ಸನ್ನು ಪಡೆದು ನಿರ್ವಿಘ್ನವಾಗಿ ಬದುಕನ್ನು ನಡೆಸಬೇಕಾದದ್ದು, ನೆಮ್ಮದಿಯಿಂದ ಕಳೀಬೇಕಾದದ್ದು ಅನ್ನೋದಕ್ಕೊಂದು ಸಂದೇಶವಾಗಿ ಇವತ್ತಿನ ಹಬ್ಬ ನಮ್ಮನ್ನ ಮುನ್ನಡೆಸಲಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ಗಣಪತಿ ಹಬ್ಬದ ಶುಭಾಶಯವನ್ನ ಕೋರ್ತಾ, ನಮ್ಮ ಬದುಕು ಅಂದ್ರೆ ಎಷ್ಟು ಸಾಧ್ಯವೋ, ಯಾರು ಪರ್ಫೆಕ್ಟ್ ಅಲ್ಲ, ಆದ್ರೆ ಪರ್ಫೆಕ್ಷನಿಸ್ಟ್ ಆಗುವ ಕಡೆಗೆ ಪ್ರತಿ ದಿವಸದಲ್ಲಿ ಒಂದು ಚೂರಾದ್ರೂ ನಮ್ಮ ಪ್ರಯತ್ನ ಇರಬೇಕು ಅನ್ನುವ ಹಂತದಲ್ಲಿ ಇವತ್ತಿನ ಸಂದೇಶ ನಮ್ಮ ಮನಸ್ಸಿನಲ್ಲಿ ನಿರಂತರ ಮುಂದುವರಿಲಿ. ಅದಕ್ಕಾಗಿ ಎಲ್ಲ ಗುರುಗಳ, ಹಿರಿಯರ, ಜ್ಞಾನಿಗಳ, ಭಗವದ್ ರೂಪಗಳ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಮಾತನ್ನ ಮುಗಿಸಬಹುದು ಅಂತ ಅನ್ಕೊಳ್ತೀನಿ. ನಿಮ್ಮ ಪ್ರಶ್ನೆ ಮರ್ತೋಯ್ತಿ ಏನ್ ಹೇಳಿ, ಕ್ಷಮಿಸಿ. ಗೌರಿ ಹಬ್ಬದ ಮಹತ್ವ. ಹಾ, ಗೌರಿ ಹಬ್ಬ, ಕರೆಕ್ಟ್ ಕರೆಕ್ಟ್, ನೀವು ಕೇಳಿದ್ರಿ ನನಗೆ ಪ್ರಶ್ನೆ ಅಂತ ಅಂದ್ರೆ ಪ್ರಶ್ನೆ ಆಗಿರ್ಲಿಲ್ಲಲ್ಲ, ಅದರಿಂದಾಗಿ ನೆನಪಿರ್ಲಿಲ್ಲ. ಅದೇ ಈಗ ಇಷ್ಟು ಹೇಳಿದ್ದು ಅದರದ್ದೇ ಅಭಿಪ್ರಾಯ. ಗೌರಿ ಗಣಪತಿ ಹಬ್ಬದ ಪ್ರಧಾನವಾದ ಅಂಶವನ್ನೇ ಅದಕ್ಕೆ ಸಂದೇಶ ರೂಪವಾಗಿ ಹೇಳಿದ್ದು. ನಿಮ್ಗೆ ಪ್ರಶ್ನೆ ಅಂತ ನನ್ಗೆ ಇನ್ನು ಬೇರೆ ಉಳಿದೋಯ್ತು ಅಂತ ಅನ್ಕೊಂಡೆ. ಅದೇ ಗೌರಿ ಅಂತ ಅನ್ನುವಂತಹ ಶಕ್ತಿ ಮಾತಿನ ದೇವತೆ. ಉಮಾ ವೈ ವಾಕ್ ಸಮುದ್ದಿಷ್ಟ. ಉಮಾ ಅಂತ ಅನ್ನೋದು ವಾಕ್, ಮಾತಿನ ದೇವತೆ. ಮನೋ ನಿಯಾಮಕನಾಗಿ
ಮಹರುದ್ರದೇವ ಇವರಿಬ್ಬರ ಸುಸಾಂಗತ್ಯದಿಂದ ಒಳ್ಳೆಯ ಸಂಬಂಧದಿಂದ ನಿರ್ವಿಘ್ನವಾದ ಕ್ರಿಯೆಗಳು ನಡೆಯುವುದು ಸಾಧ್ಯವಾಗುತ್ತೆ ಅನ್ನೋದು ಒಟ್ಟು ನಮಗೆ ಚಿಂತಿಸಬೇಕಾದ ಅಂಶ. ಅದರಲ್ಲೂ ಗೌರಿ ಅನ್ನುವ ಶಕ್ತಿ, ಅವಳು ಕಾಳಿಯಾಗಿ ಅಂದರೆ ದುಷ್ಟಶಕ್ತಿಗಳನ್ನು ನಿರ್ನಾಮ ಮಾಡುವಳು ಆಗ್ತಾಳೆ. ಅಂದರೆ ಇದು ತಾಂಡವದ ದೇವತೆ ಎರಡೂ ಕೂಡ. ರುದ್ರದೇವನು ಕೂಡ ರುದ್ರನಾದಾಗ ತಾಂಡವ ನೃತ್ಯವನ್ನು ಮಾಡಿ ದುಷ್ಟಶಕ್ತಿಗಳನ್ನು ಮಣಿಸ್ತಾನೆ. ಅವನು ರುದ್ರನಾದಾಗ ಇವಳು ಕಾಳಿ ಆಗ್ತಾಳೆ. ಯಾಕೆಂದ್ರೆ ಅವರಿಬ್ಬರು ಒಂದೇ ಥರ ಅಲ್ವಾ? ಅದಕ್ಕೆ ನಾನು ಮಾತು ಮತ್ತು ಮನಸ್ಸು ಅಂತ ಹೇಳಿದ್ದು. ಅವರ ಮನಸ್ಸು ಅವರ ಯೋಚನೆ ಅಂತ ಅನ್ನೋದು ನಿಗ್ರಹಿಸುವುದರ ಕಡೆಗೆ ತಿರುಗಿದಾಗ ಇವಳು ನಿಗ್ರಹ ಶಕ್ತಿಯಾಗಿ ನಿಲ್ತಾಳೆ. ಅವನು ಪೊರೆಯುವ ಶಕ್ತಿಯಾಗಿ ನಿಂತಾಗ ಇವಳು ಕೂಡ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತ ಅನ್ನವನ್ನಿತ್ತು ಪೊರೆಯುವ ವಿದ್ಯಾನ್ನವೋ ಸಂಪತ್ತಿನ ಅನ್ನವೋ ನೀಡಿ ಒಬ್ಬ ಸಾಧಕನಿಗೆ ಬೇಕಾದ ನಿಜವಾದ ಪುಷ್ಟಿಯನ್ನು ಆಕೆ ತುಂಬುತ್ತಾಳೆ. ಅದರಿಂದಾಗಿ ಈ ರೀತಿಯಾದ ಪುಷ್ಟಿಯನ್ನು ಕೊಡುವ ದಂಪತಿಗಳ ಫಲ ನಿರ್ವಿಘ್ನವಾದ ಕ್ರಿಯೆ. ಮತ್ತೊಂದು ರೀತಿಯಿಂದ ಚಿಂತಿಸಿದರೆ ಗಣಪತಿ ಆಕಾಶದ ದೇವತೆ ಅಂತ ಲೆಕ್ಕ. ಆಕಾಶ ಅಂತಂದ್ರೆ ನಾವು ಆಕಾಶ ಅಂದ್ರೆ ಮೇಲ್ ನೋಡ್ತೇವೆ. ಆಕಾಶ ಅಂದ್ರೆ ಮೇಲ್ ನೋಡುವಂಥದ್ದಲ್ಲ, ನಮ್ಮ ಸುತ್ತ ಇರುವ ಕೈಕಾಲ ಆಡಿಸ್ಲಿಕ್ಕೆ ಜಾಗ ಇದೆ ಅಂದ್ರೆ ಅವಕಾಶವನ್ನೇ ಆಕಾಶ ಅಂತ ಹೇಳುದು. ಈಗ ನಮ್ಗೆ ವಿಘ್ನ ಪರಿಹಾರ ಅಂದ್ರೆ ಏನರ್ಥ? ಈಗ ನಾನು ನನ್ನ ಎದುರುಗಡೆ ಒಂದು ಗೋಡೆ ಇದೆ ಅಂದ್ರೆ ನನಗೆ ಈ ಪರಿಸರದಿಂದ ಆ ಪರಿಸರಕ್ಕೆ ಹೋಗ್ಲಿಕ್ಕೆ ಮಧ್ಯದಲ್ಲಿ ಗೋಡೆಯೇ ವಿಘ್ನ. ಈ ಗೋಡೆ ವಿನಾಕಾರಣ ನಿರ್ಮಾಣ ಆಗಿದೆ ಅಂದ್ರೆ ಅದು, ನಾನು ಲಿಟರಲಿ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದೆ ಅಂದ್ರೆ ಅದು ಅರ್ಥ ಆಗ್ಲಿ ಅಂತ ಅಷ್ಟೇ. ಆದ್ರೆ ಮನಸ್ಸಿನಲ್ಲಿ ಇದೇ ತರದ ಅನೇಕ ಗೋಡೆಗಳಿವೆ, ಭಾವನೆಗಳ ಗೋಡೆ ಇದೆ, ದುಷ್ಟ ಚಟುವಟಿಕೆಗಳ ಗೋಡೆ ಇದೆ. ಈ ಗೋಡೆಗಳನ್ನೆಲ್ಲ ಪರಿಹರಿಸಿಕೊಂಡು ನಾವು ಮುಂದೆ ಹೋಗಬೇಕು ಅಂತಂದಾಗ ಮಾತು ಮತ್ತೆ ಮನಸ್ಸು ಒಂದೇ ರೀತಿಯಾದ ಚಿಂತನೆ ಮಾಡಿದಾಗ ಈ ದುರ್ಭಾವನೆಗಳ ಗೋಡೆ ಅನ್ನೋದು ತನ್ನಿಂದ ತಾನೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗೆ ಕ್ಲಿಯರ್ ಆದಾಗ ಇದು ಮಾನಸಿಕವಾದ ಸ್ಥಿತಿಯಲ್ಲಿ, ಇದು ಮತ್ತೆ ದೇಹದಲ್ಲಿ ಮತ್ತು ಕುಂಡಲಿನಿ ಶಕ್ತಿ ಜಾಗೃತ ಆಗ್ಲಿಕ್ಕೂ ಕೂಡ ಮಾತು ಮನಸ್ಸಿನ ಒಂದು ಸಹಕಾರದಿಂದ ತತ್ವಜ್ಞಾನ ಅನ್ನೋದು ಸರಿಯಾಗಿ ಬಂದಾಗ ಅವನು ಮೂಲಾಧಾರದಿಂದ ಮೇಲಕ್ಕೆ ಹತ್ತಬೇಕಾದಂತಹ ಸ್ಥಿತಿಯಲ್ಲಿ ಗಣಪತಿಯ ದ್ವಾರ ತೆಗೆದುಕೊಡುವಂತಹ ಕೆಲಸ ಅನ್ನೋದು ವಿಶಿಷ್ಟವಾಗಿ ನಡೆದಾಗ ಅವನು ತನ್ನ ಎತ್ತರದ ನಾಡಿ ಪ್ರವೇಶವನ್ನ ಅಥವಾ ಮೇಲಿನ ಸ್ಥಾನಗಳಿಗೆ, ಮೇಲಿನ ಚಕ್ರಗಳಿಗೆ ಸಾಗುವ, ನಮ್ಗೆ ಈ ಚಕ್ರಗಳು ಪರಿಚಯ ಇಲ್ಲ, ಸಾಗುವುದಿಲ್ಲ ಇತ್ಯಾದಿಗಳೆಲ್ಲ ನಾವು ಅನ್ಕೊಳ್ತೀವಿ. ವಸ್ತುತ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಸರ್ತಿ ನಮ್ಮ ನಾಡಿ ಜಾಗೃತವಾಗಿ ನಾವು ಎಷ್ಟೋ ಹೊತ್ತು ಬೇರೆ ಪ್ರಪಂಚವನ್ನು ಮರೆತು ಕೆಲವೊಮ್ಮೆ ಕೂತಿರ್ತೇವೆ. ಆದ್ರೆ ಅದು ನಮ್ಗೆ ಇದಕ್ಕೋಸ್ಕರ ನಡೆದಿದೆ, ಹೀಗ್ ನಡೆದಿದೆ ಅಂತ ಗೊತ್ತಾಗುದಿಲ್ಲ. ನಮ್ಮ ಅರಿವಿಗಿರದೇನೆ ಈ ಜಾಗೃತಿ ಅನ್ನೋದು ಎಷ್ಟೋ ಬಾರಿ ಆಗಿರುತ್ತೆ. ಆ ಜಾಗೃತಿಗೆ ಪ್ರಧಾನವಾದ ಕಾರಣ ಗಣಪತಿ. ಆದ್ರಿಂದಾಗಿ ಗೌರಿ ಮತ್ತು ಗಣಪತಿ ಅಂತನ್ನುವ ಸಂಬಂಧ, ಗೌರಿ ಅಂತಂದಾಗ ಬರೀ ಗೌರಿಯನ್ನ ಮಾತ್ರ ಚಿಂತಿಸುವ ಕ್ರಮ ಇಲ್ಲ ಶಾಸ್ತ್ರದಲ್ಲಿ. ಅವಳನ್ನು ಚಿಂತಿಸುವಾಗ ಜೊತೆಗೆ ಮಹರುದ್ರದೇವನ ಚಿಂತನೆ ಬೇಕೇ ಬೇಕು. ಯಾವಾಗ್ಲೂ ಅಷ್ಟೇ, ಅದು ಗಂಡ ಹೆಂಡತಿಯನ್ನ ಬೇರೆ ಬೇರೆಯಾಗಿ ಚಿಂತಿಸುವ ಕ್ರಮ ಇಲ್ಲ, ಒಟ್ಟೊಟ್ಟಿಗೆ ಚಿಂತಿಸ್ಬೇಕು ಅಂತ ನಿಯಮ ಇರುದು. ಹಾಗಾಗಿ ಅವರಿಬ್ಬರ, ಆದ್ರೆ ಅವಳ ದಿನ ಆಗಿ ವಿಶಿಷ್ಟವಾಗಿ ಒಂದು ಗೌರವಿಸುವಂತಹ ಹೆಣ್ಮಕ್ಳಿಗೆ ವಿಶೇಷವಾದ ಈ ಹಬ್ಬದಲ್ಲಿ ಪ್ರವೃತ್ತಿ ಅನ್ನೋದು ಇದಕ್ಕೆ ಜೊತೆಯಾಗಿ ಇರುವುದರಿಂದಾಗಿ ಗೌರಿ ತೃತೀಯ ಅಂತ, ತೃತೀಯ ಅನ್ನುವ ತಿಥಿಯನ್ನ ಗೌರಿಯ ಸಂಬಂಧದ ಜೊತೆಗೆ ನಾವು ಕಾಣ್ತೇವೆ. ಚತುರ್ಥಿ ಅಂತ ಅನ್ನೋದು ಅವನ ಅವಳ ಮಗನಾಗಿ ಗಣಪತಿಗೆ ಬರುತ್ತೆ. ಇದರ ಹಿಂದೆ ಅವನ ಸೃಷ್ಟಿ ಅದೆಲ್ಲ ತುಂಬಾ ದೊಡ್ಡ ವಿಸ್ತಾರವಾದ ಕಥೆ ಆಗುತ್ತೆ. ಆದ್ರೆ ಇಷ್ಟಂತೂ ತಿಳ್ಕೊಳ್ಬಹುದು, ತಮಸ್ಸಿನ ನಿಯಂತ್ರಣ ಶಕ್ತಿಯಾಗಿ ಸತ್ವರಜಸ್ಸು ತಮಸ್ಸು ಅನ್ನೋ ಮೂರು ಗುಣಗಳಲ್ಲಿ ತಮಸ್ಸಿನ ನಿಯಂತ್ರಣ ಶಕ್ತಿಯಾಗಿ ಮಹರುದ್ರದೇವ ಮತ್ತು ಪಾರ್ವತಿ ಇರುವಂತಹದ್ದು. ಈ ಪಾರ್ವತಿ ಮತ್ತು ಮಹರುದ್ರದೇವ ಈ ತಮಸ್ಸಿನ ಮೂಲಕ ಪ್ರಪಂಚದ ಸೃಷ್ಟಿಯನ್ನ, ಪಂಚರೂಪದ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಸೃಷ್ಟಿಗೆ ತೊಡಗುವಾಗ ಮೊದಲು ಆತ್ಮನಃ ಆಕಾಶ ಸಂಭೂತ, ಇಡೀ ತಮಸ್ಸಿನ ಮೂಲ ದ್ರವ್ಯದಿಂದ ಮೊದಲು ಸೃಷ್ಟಿಯಾಗುವಂಥದ್ದು ಆಕಾಶ. ಆಕಾಶವೇ ಈ ಗಣಪತಿ. ಆಕಾಶದ ಅಭಿಮನ್ಯವಾದಂತಹ ಗಣಪತಿಯ ಸೃಷ್ಟಿಯನ್ನೇ ಆಕಾಶದ ಸೃಷ್ಟಿ ಅಂತ ಹೇಳುವಂಥದ್ದು. ಅಂದ್ರೆ ಈ ತಮಸ್ಸು ಅಂದ್ರೆ ನಮ್ಗೆ ತಲೆಯಲ್ಲಿ ಇರುವುದು ಕೇವಲ ಕೆಟ್ಟದ್ದು ಅಂತ ಮಾತ್ರ, ಆದ್ರೆ ಅದು ಅಲ್ಲದೆ ಒಂದು ತಮಸ್ಸು ಅನ್ನುವ ಗುಣ ಇದೆ. ಆ ಗುಣದ ಅತಿರೇಕಕ್ಕೆ ಹೋದಾಗ ಕೆಟ್ಟದಾಗತ್ತೆ ಅನ್ನೋದು ಸತ್ಯ. ಆದ್ರೆ ಆ ತಮಸ್ಸು ಅನ್ನೋದು ನಮ್ಮ ದೇಹದಲ್ಲಿ ವಿಶ್ರಾಂತಿಯನ್ನು ಕೊಡ್ಲಿಕ್ಕೆ, ರೋಗ ಶಮನ ಮಾಡ್ಲಿಕ್ಕೆ ಆಗುವಾಗ ನಮ್ಗೆ ಒಂದು ಸಮಾಧಾನವನ್ನು ತರಲಿಕ್ಕೆ ಈ ತಮಸ್ಸಿನ ಪ್ರಭಾವ ತುಂಬಾ ಅಗತ್ಯ. ಹಾಗಾಗಿ ತಮಸ್ಸಿನ ನಿಯಂತ್ರಣ ಶಕ್ತಿಯಾಗಿ ಇರುವ ಇಬ್ಬರೂ ಕೂಡ ಕಾರ್ಯವನ್ನು ನಿರ್ವಹಿಸುವಾಗ ಗಣಪತಿಯ ಉತ್ಪತ್ತಿ ಆಗುತ್ತೆ ಅನ್ನೋದು, ಆಕಾಶದ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹೇಳ್ತಾರೆ. ಅದು ಉಪನಿಷತ್ತಿನ ಚಿಂತನೆಯಲ್ಲಿ ವಿಶಿಷ್ಟವಾಗಿ ಬರ್ತಾ ಹೋಗುವಂಥದ್ದು. ಅಂತಹ ಗಣಪತಿಯ ಹುಟ್ಟು ಅನ್ನೋದು
ನಿರ್ವಿಘ್ನವಾದಂತಹ ಒಂದು ಅವಕಾಶವನ್ನು ನಮ್ಮ ಬದುಕಿಗೆ ಕಲ್ಪಿಸ್ಲಿಕ್ಕೋಸ್ಕರ, ಅಂದ್ರೆ ಸಮಸ್ಯೆ ಅನ್ನೋದು ಪರಿಹಾರ ಆಯಿತು ಅಂದ್ರೆ, ವಿಘ್ನ ಅನ್ನೋದು ದೂರ ಆಯಿತು ಅಂದ್ರೆ ಕಾರ್ಯ ಪ್ರವೃತ್ತಿ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಈ ಆಚರಣೆಗಳನ್ನ ಶಾಸ್ತ್ರಕಾರರು ನಮಗೆ ಜೋಡಿಸಿ ಕೊಟ್ಟದ್ದು. ಮತ್ತೆ ರವಿಶಂಕರ್ ಗೌರಿ ಆರಾಧನೆಗೆ ಪ್ರಮುಖ ಕಾರಣ ಎರಡು. ಒಂದು, ತಂತ್ರದವರು ತಗೊಂಡಾಗ ಗಣಪತಿಯನ್ನು ಶಕ್ತಿ. ನನ್ನ ಪ್ರಶ್ನೆ ಅದಲ್ಲ, ನನ್ನ ಪ್ರಶ್ನೆ ಅದಲ್ಲ. ಗೌರಿ ತೃತೀಯ ಅಂದ್ರೆ ಭಾದ್ರಪದ ಶುಕ್ಲ ತೃತೀಯದಂದು ಚೌತಿಯ ಮೊದಲಿನಿಂದಂದು ಗೌರಿ ಆರಾಧನೆ ಏಕೆ ವಿಶಿಷ್ಟ ಎನಿಸ್ತದೆ ಅಂತ ಕೇಳ್ತೇನೆ. ಅದಕ್ಕೆ ಅದು ಶಾಕ್ತ ಪರಂಪರೆ ಮತ್ತು ಇದು ತತ್ವ ಒಟ್ಟಿಗೆ ಬಂದಾಗ ಗಣಪತಿ ಒಬ್ಬನನ್ನು ಪೂಜಿಸುವುದಲ್ಲ, ಅದಕ್ಕೆ ಮೂಲ ಕಾರಣವಾದ ತಾಯಿ. ಹಾಗಾಗಿ ಮೊದಲ ದಿವಸ. ಎರಡನೇ ಕಾರಣ, ಬಹಳ ಒಂದು ಕೃಷಿ ಮೂಲದಿಂದ ಬಂದದ್ದು ಗೌರಿ ತೃತೀಯ. ಯಾಕಂದ್ರೆ ಗಣಪತಿ ತುಷ್ಟಿ ಪುಷ್ಟಿಯನ್ನು ಕೊಡುವವನಾದ್ರೆ ಅದಕ್ಕೆ ಪೂರಕವಾದ ಒಂದು ಪ್ರಕೃತಿಯನ್ನು ನಿರ್ಮಿಸುವ ಕಾರಣವಾಗಿ ಪಾರ್ವತಿ ಎದ್ದು ಬಂದದ್ದು. ಅದು ನಿಮ್ಮ ಗಣಪತಿಯ ಇದರಲ್ಲಿ ಕೆಂಪು ಕಲರ್ ನೋಡಿದ್ರು, ಸಿಂಧೂರ, ದಾಳಿಂಬೆ ಮತ್ತು ಇದರದ್ದೆಲ್ಲ ಪ್ರತೀಕ. ಹಾಗಾಗಿ ಗಣಪತಿಗೊಂದು ಪೂರ್ವರಂಗವನ್ನು ತಯಾರು ಮಾಡಲಿಕ್ಕೆ ಪ್ರಕೃತಿ ಆರಾಧನೆಯಾಗಿ ಗೌರಿ ಆರಾಧನೆ. ಹಾಗಾಗಿ ಗೌರಿ ಆರಾಧನೆ ನೀವು ನೋಡ್ಬೋದು, ನಮ್ಮಲ್ಲಿ ಕಮ್ಮಿ. ಮಹಾರಾಷ್ಟ್ರ ಮತ್ತು ಕೊಂಕಣಿಗಳಲ್ಲಿ ಎಷ್ಟು ಗಿಡದ ತರಕಾರಿಯ ಸೊಪ್ಪು ಅದು ಇದೆಲ್ಲ ಸಿಗ್ತದೆ, ಅದನ್ನೆಲ್ಲ ತಂದು ಪದಾರ್ಥ ಮಾಡ್ತಾರೆ. ಹಾಗೆ ಒಂದು ಕೃಷಿ ಮೂಲದಿಂದ ಬಂದದ್ದು ಗೌರಿ ಆರಾಧನೆ. ಎಲ್ಲ ದೇವತೆಗಳಿಗೂ ಒಂದೊಂದು ತಿಥಿ ಕೊಟ್ಟ ಹಾಗೆ ಗೌರಿಗೆ ತೃತೀಯಾದ ದಿವಸ ಆರಾಧನೆ ಅಂತ ಪುರಾಣಗಳಲ್ಲಿ ಹೇಳುತ್ತೆ. ಆದ್ರಿಂದಾಗಿ ಒಂದೊಂದು ದೇವತಾ ಆರಾಧನೆಗೆ ವಿಶಿಷ್ಟವಾದ ದಿವಸವನ್ನು ಗುರುತಿಸಿ ಅವಳು ಈ ಗಣಪತಿಯ ಸೃಷ್ಟಿಗೆ ಪೂರ್ವದಲ್ಲಿ ನಿಂತ ಶಕ್ತಿ, ಆದ್ರಿಂದಾಗಿ ಅವಳನ್ನ ತೃತೀಯಾದ ದಿವಸ ಆರಾಧನೆ ಮಾಡುವುದು ಅಂತ ಕ್ರಮ ಬಂದಿರುವಂತದ್ದು. ಧನ್ಯವಾದ ಆಚಾರ್ಯರೇ. ಮನಸ್ಸು ಮಾತು ಕ್ರಿಯೆ ಬಗ್ಗೆ ಒಂದು ಅದ್ಭುತ ಚಿಂತನೆ, ಬಹಳ ಬಹಳ ಉತ್ತಮವಾದ, ಬಹಳ ಮಹತ್ತರವಾದ ಚಿಂತನೆ, ಬಹಳ ಇಷ್ಟ ಆಯ್ತು. ಗೌರಿ ತದಿಗೆ ದಿವಸನೇ ಯಾಕೆ ಗೌರಿ ಪೂಜೆಯನ್ನ ಮಾಡಬೇಕು ಅಂತ ಅವರ ಪ್ರಶ್ನೆ ಇತ್ತು ಅಂತ ಅನ್ಕೊಂಡೆ. ಹೌದು, ಕಾಲದಲ್ಲಿ ಪ್ರತಿಯೊಂದು ಕಾಲದಲ್ಲೂ ಒಂದೊಂದು ದೇವತಾ ಶಕ್ತಿಗೆ ಬೇಕಾದಂತಹ ವಿಷಯ ಇರುತ್ತೆ ಅಂತ. ಹೀಗೆ ಈಗ ಭಾನುವಾರ ದಿವಸ ಸೂರ್ಯನಿಗೆ ಹೆಚ್ಚು ಶಕ್ತಿ ಇರುತ್ತೆ, ಬುಧವಾರ ದಿವಸ ಬುಧನಿಗೆ ಹೆಚ್ಚು ಶಕ್ತಿ ಇರುತ್ತೆ. ಹೀಗೆ ಆ ಶಕ್ತಿಯನ್ನ ಕಂಡಂತಹ ನಮ್ಮ ಋಷಿ ಮಹರ್ಷಿಗಳು ಆ ದಿವಸ ಆ ದೇವತಾ ಶಕ್ತಿ ಇದೆ ಅಂತ ಅನ್ಕೊಂಡು ಅವತ್ತು ಅದನ್ನ ಹೆಸರು ಕೊಟ್ಟರು, ಈಗ ಭಾನುವಾರ, ಸೋಮವಾರ ಇತ್ಯಾದಿಯಾಗಿ. ಹಾಗೆ ತಿಥಿಗಳನ್ನು ಕೂಡ ಗುರುತಿಸುವಾಗ ಈ ತಿಥಿಗೆ ಈ ದೇವತೆ ಅಂತ ಯಾಕೆ ಅಂತ ಕೇಳಿದ್ರೆ ಆ ತಿಥಿಯಲ್ಲಿ ಆ ದೇವತಾ ಶಕ್ತಿಯ ಜಾಗೃತವಾಗುವಂತಹ ವಿಶೇಷವಾದಂತಹ ದಿವಸ ಅದು ಅಂತ. ಅಂತ ದಿವಸ ಉಪಾಸನೆ ಮಾಡಿದ್ರೆ ಆ ದೇವತಾ ಶಕ್ತಿಯು ತುಂಬಾ ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಅನ್ನುವಂತಹ ಒಂದು ದೃಷ್ಟಿ ಇದೆ. ಹಾಗಾಗಿ ಆ ದೃಷ್ಟಿಯಿಂದ ಆ ತೃತೀಯ ಅನ್ನುವಂತಹದ್ದು ಗೌರಿಯ ಉಪಾಸನೆಗೆ ಶ್ರೇಷ್ಠವಾದದ್ದು, ಚತುರ್ಥಿ ಅನ್ನುವಂತಹದ್ದು ಗಣೇಶನ ಪೂಜೆಗೆ ಶ್ರೇಷ್ಠವಾದದ್ದು, ಪಂಚಮಿ ಅನ್ನುವಂತಹದ್ದು ನಾಗನ ಪೂಜೆಗೆ ಶ್ರೇಷ್ಠವಾದದ್ದು, ಷಷ್ಠಿ ಅನ್ನುವಂತಹದ್ದು ಸುಬ್ರಹ್ಮಣ್ಯನ ಪೂಜೆಗೆ ಶ್ರೇಷ್ಠವಾದದ್ದು. ಹೀಗೆ ಆ ದಿನಗಳಲ್ಲಿ ಆ ದೇವತಾ ಶಕ್ತಿಗಳು ತುಂಬಾ ಜಾಗೃತವಾಗಿರುತ್ತೆ ಅನ್ನುವಂತಹ ಒಂದು ವಿಷಯ ಇದೆ. ಹೇಗೆ ಕಲ್ಲುಗಳು ಎಲ್ಲ ಇದ್ರೂ ಕೂಡ ಸಾಲಿಗ್ರಾಮದಲ್ಲಿ ವಿಶೇಷವಾಗಿ ವಿಷ್ಣುವಿನ ಸಾನ್ನಿಧ್ಯ ಇದೆ ಅಂತ ನಾವು ಹೇಳ್ತೇವೆ, ಹಾಗೆ ಎಲ್ಲಾ ದಿವಸಗಳಲ್ಲೂ ದೇವತೆಗಳು ದೇವತಾ ಸಾನ್ನಿಧ್ಯ ಇದ್ರೂ ಕೂಡ ಆ ದಿವಸದಲ್ಲಿ ವಿಶೇಷವಾಗಿ ಆ ದೇವತೆಗಳ ದೇವತಾ ಉಪಾಸನೆಗೆ ಬೇಕಾದಂತಹ ಒಂದು ವಿಷಯ ಶಕ್ತಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ಆ ತೃತೀಯ ಅನ್ನೋದು ಗೌರಿ ತದಿಗೆ ಅಂತ ಆಗಿದೆ ಅನ್ನೋದಾಗಿ ನಾನು ಹೇಳ್ತೇನೆ. ಅದನ್ನ ಹೇಳೋಣ ಅಂತ ಅನ್ಸುತ್ತೆ. ಖಂಡಿತ, ತುಂಬಾ ಒಳ್ಳೆಯ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡು ಸಂತೋಷ ಆಯ್ತು. ಕೃತಜ್ಞತೆಗಳು ನಿಮಗೆ. ಇವತ್ತಿನ ಈ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಳ್ತೇನೆ. ಪ್ರಭಾಕರ್ ಅವರೇ ಮುಗಿಸ್ಬೋದಲ್ವಾ? ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅದರ ಪೂರ್ತಿ ಸಾಫಲ್ಯ ಎಲ್ಲರ ಬದುಕಿಗೂ ಸಿಗಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ.